सूत्रकाश्य प्रणेतारो वेदान्ताश्च प्रभाकरो वन्दे परमात्मानो बाधराधिकरो सर्वात्मा सर्वदृश्यो सर्वाच्यादविरासकृत सततं सन्निधत्तां मे हृदये परमशिवः। ಎಲ್ಲಿದ್ದೀರಾ ಗೋಪಾಲ್? ಆಶೀಶ್ ತಡಸ ಗುರುಗಳೇ, ಗಾಯತ್ರಿ ತಪೋಭೂಮಿ ತಡಸ ಹುಬ್ಬಳ್ಳಿ. ಹುಬ್ಬಳ್ಳಿ ಹೂ ತಡಸ. ಓ ತಡಸ ಗುರು ಗೀತಮ್ಮ ಕಾಶಿದ್ದಾರೆ. ಓ ಗಂಧಾಸ್ನಾನ ಮಾಡ್ಕೊಂಡು, ವಿಶೇಷ ದರ್ಶನ ಮಾಡ್ಕೊಂಡು, ಶಿವಪಂಚಾಕ್ಷಿ ಜಪ ಮಾಡ್ಕೊಂಡು ಆತ್ಮಾರವರಾಗಿದ್ದಾರೆ. ಹ್ಮ್, ಸಂತೋಷ. ಇವಾಗ ಓಂ ಪ್ರಕೃತಿ ತಾವತ್ವಮ್ಯ ಪ್ರತಿಷೇಧತಿ ನಿರ್ಣಯ ಈ ಕಾರಣದಿಂದಲೂ, ಈ ಮುಂದೆ ಹೇಳುವ ಕಾರಣದಿಂದಲೂ ಇದೇ ನಿರ್ಣಯ. ಯಾವುದು ನಿರ್ಣಯ? ಇಲ್ಲಿ ಕಲ್ಪಿತವಾಗಿರುವ ಪ್ರಪಂಚವನ್ನು ಅಲಗಲೈತೆ ಹೊರತು ಬ್ರಹ್ಮವನ್ನು ಅಲಗಲೈತಾ ಇಲ್ಲ. ಪರಿಶೀನಷ್ಟು ಬ್ರಹ್ಮಣಿ ಕಲ್ಪಿತಂ ನಾಮರೂಪೇ ಪ್ರತಿಷೇಧತಿ. ನಾಮರೂಪೇ ದ್ವಿತೀಯಾಚೋಚನ, ನಾಮರೂಪಗಳನ್ನು ಅಲಗಳೆಯುತ್ತೆ. ಪರಿಶೀಲಷ್ಟು ಬ್ರಹ್ಮ ಬ್ರಹ್ಮವನ್ನು ಉಳಿಸ್ಕೊಳ್ಳುತ್ತೆ, ನಾಮರೂಪವನ್ನು ಕಿಚ್ಚಾಕ್ತಾ ಇದೆ. ನೇತಿ ನೇತಿ ಇರೋದು. ಇನ್ನೂ ಒಂದು ಕಾರಣ ಹೇಳ್ತಾರೆ. ಏನ್ ಕಾರಣ? ಯತಃ ತತಃ ಪ್ರತಿಷೇಧಾತ್, ಯತಃ ತತಃ ಪ್ರತಿಷೇಧಾತ್ ಭೂಯೋ ಬ್ರವೀತಿ, ಭೂಯೋ ಬ್ರವೀತಿ ಅನ್ಯತ್ ಪರಮಸ್ತಿ. ಬ್ರಹ್ಮವನ್ನೇ ಅಲಗಂತ ಇದ್ದೆ ತಾಗ ನೇಟಿ ನೇಟಿ ಬ್ರಹ್ಮವನ್ನು ಅಲಗಳೆಯುತ್ತೆ. ಬ್ರಹ್ಮವನ್ನೇ ಅಲಗಳೆಯುತ್ತೆ ಅಂತಂದ್ರೆ ಅನ್ಯ ಪರಮಸ್ಥಿನಾಗಿ ಕಷ್ಟವೇ ಇಲ್ಲ. ಅರ್ಥಾತ್ ಆದೇಶೋ ನೇತಿ ನೇತಿ ನಶ್ಯೇ ತಸ್ಮಾದಿತಿ ನೇತಿ ಅನ್ಯತ ಅನ್ಯ ಪರಮಸ್ಥಿ ಅಂತ ಹೇಳ್ತಾ ಬ್ರಹ್ಮವನ್ನು ಉಳಿಸ್ಕೊಳ್ತಾ ಇದೆ. ಯಾವ್ದನ್ನು ಅಲಗಳೀತಾ ಇದೆ? ಪ್ರಪಂಚ. ಮೂರ್ತ ಮೂರ್ತ ಪ್ರಪಂಚ ನಲಗಳೀತಾ ಇದೆ ಹೊರತು ಎರಡನ್ನೂ ಅಲಗಳೀತಾ ಇದೆ ಅಂತಾಗಲಿ, ಅಥವಾ ಬ್ರಹ್ಮವನ್ನೇ ಅಲಗಳೀತಾ ಇದೆ ಅಂತಾಗಲಿ, ಅದು ವಾಂಗ್ಮನಸಾತೀತವಾದ್ದರಿಂದ ಅದು ಗೋಚರವಾಗುವುದು. ಅದನ್ನೇ ಅಲಗಳೀತಾ ಇದೆ ಮಕ್ಕಳ ಪ್ರತ್ಯಕ್ಷ ಗೋಚರ ಪ್ರಪಂಚವನ್ನು ಯಾಕೆ ಅಲಗಳೀಬೇಕು ಅಂತಲ್ಲ ಪೂರ್ವಭಿಕ್ಷೆ ಆಕ್ಷೇಪಣೆ ಮಾಡಿದ್ದ. ಹಂಗಾಗೋಲ್ಲಪ್ಪ, ಪ್ರತ್ಯಕ್ಷ ಗೋಚರವಾಗಿದ್ದರೂ ಇದು ಹುಟ್ಟಿದ್ದಾದ್ರಿಂದಲೂ, ವಿಕಾರವಾದ್ದರಿಂದಲೂ, ಪರಿಚ್ಛಿನ್ನವಾದ್ರಿಂದಲೂ, ಅಚೇತನವಾದ್ರಿಂದಲೂ, ಅನಿತ್ಯವಾದ್ರಿಂದಲೂ ಇದು ಇರೋಲ್ಲ. ಇದು ಮಾಯಾರೂಪ. ತತಃ ಪ್ರತಿಷೇಧ ಅದರಿಂದ ಆ ಪ್ರತಿಷೇಧಕ್ಕಿಂತ ನೇತಿ ನೇತಿ ಪ್ರತಿಷೇಧ ಮಾಡೋದಕ್ಕಿಂತ ಮುಂದಕ್ಕೆ ಭೂಯ ಮತ್ತೆ ಇನ್ನೊಂದನ್ನು ಅನ್ಯ ಪರಮಸ್ಥಿ ಹೇಳ್ತಾ ಇದೆ. ಇನ್ನೊಂದು ಇದೆ ಕಣೋ, ಒಂದೊಂದೊಂದು ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ, ಅದನ್ನ ಶಬ್ದದಿಂದ ಪ್ರತಿ ನಿರ್ಣಯ ಮಾಡಕ್ ಬರಲ್ಲ. ಆದ್ರೆ ಅದಿದೆ, ಅದನ್ನ ಅಧ್ಯಾರೂಪ ಇದೆ. ಅಭಾವ ಅಭಾವಾವಸಾನೇ ಹಿ ಪ್ರತಿಷೇಧೇ, ಅಭಾವಾವಸಾನೇ ಹಿ ಪ್ರತಿಷೇಧೇ ಮಾಡೇ ಯಮ ಅನ್ಯ ಪರಮಸ್ತಿ ಇತಿ ಬ್ರೂಯ. ಅನ್ಯ ಪರಮಸ್ತಿ ಇತಿ ಬ್ರೂಯ. ಈ ಪ್ರತಿಷೇಧವು ಅಭಾವಾವಸಾನ ಅಭಾವದಲ್ಲಿ ಪದಕಾಣುವಂತದ್ದು ಅಂತ ಆ ರೀತಿ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಬಿಟ್ರೆ, ಅಭಾವದಲ್ಲಿ ಅವಸಾನ, ಅವಸಾನ ಎಂಡು. ಈ ನೇತಿ ನೇತಿ ಅನ್ನೋದು ಏನೂ ಇಲ್ಲ ಅಂತ ಹೇಳೋದ್ರಲ್ಲಿ ಕೊನೆ ಮಾಡ್ತಾ ಇದೆ, ಏನನ್ನು ಉಳಿಸ್ತಾ ಇಲ್ಲ. ಸರ್ವಂ ಪ್ರತಿಷೇಧತಿ, ಸರ್ವಂ ನಿಷಿದ್ಧತಿ ಅಂತ. ಅಭಾವದಲ್ಲಿ ಅವಸಾನ ಅಂದ್ರೆ ಕೊನೆ ಕಾಣೋದು. ಆ ರೀತಿ ಆಗ್ತಾ ಇದೆ ಅಂತ ಆಗ್ಬಿಟ್ರೆ ನೀತಿ ನೇತಿ ಎಂಬ ಈ ನಿಷೇಧವು ಅಭಾವದಲ್ಲಿ ಅವಸಾನ ಉಳ್ಳದ್ದಾಗಿ ಮಾಡ್ತಾ ಇದೆ ಅಂತ ಅರ್ಥ ಮಾಡಿದ್ರೆ, ಅವಾಗ ಕಿಮನ್ಯ ಪರಮಸ್ಥಿತಿ ಮತ್ತೆ ಯಾವುದನ್ನ ಮುಂದಕ್ಕೆ ಇನ್ನೊಂದು ಇದೆ ಅಂತ ಯಾವ್ದನ್ನ ಹೇಳುತ್ತದು? ಮುಂದಕ್ಕೆ ಇನ್ನೊಂದು ಇದೆ ಅಂತ ಹೇಳಕ್ ಯಾವ್ದಿದೆ? ಅವಾಗ ಇದು ಅಭಾವ ಆಗ್ಬಿಟ್ರೆ ಕಿಮನ್ಯ ಪರಮಸ್ಥಿತಿ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ತೀರಾ? ಏನು ಇಲ್ಲವೇ ಇಲ್ಲ. ಅನ್ನ ಆ ನೇತಿ ನೇತಿಯಿಂದ ಅಭಾವ ಅವಸಾನ ಅಲ್ಲ, ಅಭಾವದಲ್ಲಿ ಬದಲು ಕಾಣ್ತಾ ಇರೋದಲ್ಲ. ಇವಾಗ ಅನ್ವಯ ಹೇಗೆ ತೋರಿಸ್ತದೆ? ತತ್ರ ಏಷ ಅಕ್ಷರ ಯೋಜನಾ, ತತ್ರ ಏಷ ಅಕ್ಷರ ಯೋಜನಾ ಶಬ್ದ ಸಿಲಿಂಗತ್ವ ಏಷ ಅಕ್ಷರ ಯೋಜನಾ ಇತ್ಯುಕ್ತ ಕೋಸ ಅಕ್ಷರ ಲೆಟರ್ ಅಂತ ಕಾಲ ಅಕ್ಷರ ಅಂದ್ರೆ ಪದಗಳ ಯೋಜನೆ ಅಂದ್ರೆ ಅನ್ವಯ. ತತ್ರ ಅಂದ್ರೆ ತತ್ತಿನ ವಾಕ್ಯ, ಏಷ ಅಂದ್ರೆ ಇದಾನಿಂಗ್ ಉಚ್ಯಮಾನ ಅಕ್ಷರ ಯೋಜನಾ ಪದ ಸಮನ್ವಯ, ಪದ ಸಮನ್ವಯ ಏಷ ಸಮನ್ವಯ ಹೇಳಿ ವಾಕ್ಯಕ್ಕೆ ಅರ್ಥ ಮಾಡ್ತೀರಾ? ಅರ್ಥಾತ್ ಆದೇಶೋ ನೇತಿ ನೇತಿ ನಶ್ಯೇತಸ್ವಾದಿತಿ ನೇತ್ಯನ್ಯ ಪರಮಸ್ಥಿ ನೇತ್ಯನ್ಯ ಪರಮಸ್ಥಿಯೋ ನಶ್ಯೇತಸ್ವಾದಿತಿ ನಾ ಇತಿಯ ಹೇಗ ಅಕ್ಷರದ ಪದಗಳ
ಅನ್ವಯವನ್ನು ಯಾವ ರೀತಿ ನೀವು ಹೊಂದಿಸಿ ತೋರಿಸ್ತೀರಾ? ಇದು ಕ್ಲಿಷ್ಟವಾಗಿದೆ ಆ ವಾಕ್ಯ, ಅಷ್ಟು ಸರಳವಾಗಿದೆ ನನ್ಕೊಂಡು ಸುಲಭವಾಗಿಲ್ಲ. ಅರ್ಥಾತ್ ಆ ದೇಶ ನೆಚ್ಚಿನ ಹೆಚ್ಚಿ ಇದೆ, ಆಮೇಲೆ ಏನಿದೆ ನಿಶ್ಚಯ ತಸ್ಮಾದಿದೆ, ಆಮೇಲೆ ಏನಿದೆ ನೀ ಹೇಗೆ ಹೊಂದಿಸ್ತೀಯ ನಿಶ್ಚಯ ತಸ್ಮಾದಿದೆ. ಅದ್ವೈತ ಭಾಷೆಗಳು ಪುನರ್ನಿರ್ವಕ್ತಿ ತಾನು ಶ್ರುತಿ ಬ್ರಹ್ಮವನ್ನ ಹೀಗಲ್ಲ ಹೀಗಲ್ಲ ಅಂತ ಹೇಳಿ ಆದೇಶ ಮಾಡಿ, ಆದೇಶ ಅಂದ್ರೆ ಉಪದೇಶ, ಉಪದೇಶವನ್ನು ಮಾಡಿ ಮತ್ತೊಮ್ಮೆ ತಾನೇ ತನ್ನ ಆದೇಶವನ್ನ ಬಿಡಿಸಿ ಹೇಳುತ್ತೆ. ನನ್ನ ಆದೇಶಕ್ಕೆ ಉಪದೇಶಕ್ಕೆ ಏನಪ್ಪ ಅರ್ಥ ಅಂತ ಅದನ್ನ ತಾನೇ ಬಿಡಿಸಿ ಹೇಳುತ್ತೆ. ಇದೊಂದು ರೀತಿ ಸಮಾಸ ವ್ಯಾಸ ಪದ್ಧತಿ ಅಂತ ಸಂಗ್ರಹವಾಗಿ ಹೇಳಿ ಮತ್ತೆ ಅದನ್ನು ಇದನ್ನೇ ಮಾಡ. ಸ್ವಕೀಯಸ್ಯ ವಚನಸ್ಯ ಸ್ವಯಮೇವ ವ್ಯಾಖ್ಯಾನ ಕರೋತಿ, ತನ್ನದಾದ ವಾಕ್ಯಕ್ಕೆ ತಾನೇ ವ್ಯಾಖ್ಯಾನ ಮಾಡ್ಕೊಳುತ್ತೆ. ನೇತಿ ನೇತಿ ಅಂತ ಹೇಳಿ ಬ್ರಹ್ಮವನ್ನು ಆದೇಶ ಮಾಡಿ ಉಪದೇಶ ಮಾಡಿ ಮತ್ತೆ ಅದೇ ಆದೇಶವನ್ನೇ ಮತ್ತೆ ಬಿಡಿಸಿ ಹೇಳುತ್ತೆ. ಏನಂತ ನೇತಿ ನೇತಿ ಸುಕೋರ್ಥ ನೇತಿ ಅಂತ ನನ್ನಲ್ಲ ಅದಕ್ಕೆ ಏನರ್ಥ ಅಂತ ನಮ್ಮನ್ನು ಕೇಳ್ತಾ ಇದ್ದೆ. ಏನರ್ಥ ಗೊತ್ತಾಯ್ತಾ ನಿಮಗೆ ನೇತಿ ನೇತಿ ಅಂತ ನನ್ನಲ್ಲ ಅದ ಅಭಿಪ್ರಾಯ ಮಾಡ್ಕೊಂಡ್ರ ಬರೀ ನೇತಿ 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 ಇದಲ್ಲ ಇದಲ್ಲ ಅಂದ್ರೆ ಅಷ್ಟೇ ಅಭಾವ ಪದ್ಯವಸಾನ ಅಭಾವ ಅವಸಾನ ಅಂತ ಮಾಡ್ಕೊತಾ ಇದ್ದೀರೋ ಅಥವಾ ಅದು ಒಂದು ಉಪದೇಶ ಪ್ರಕಾರ ಅಂತ ಅರ್ಥ ಮಾಡ್ಕೊತಾ ಇದ್ದೀರಾ? ನೇತಿ ನೇತಿ ವಾಕ್ಯಕ್ಕೆ ಸರಿಯಾದ ಅಭಿಪ್ರಾಯ ಮಾಡ್ಕೊಬೇಕು. ಅದು ಇರುವ ಪರಮಾರ್ಥ ತಿಳಿಸ್ಕೊಳ್ಳುವಂತಹ ಒಂದು ಉಪದೇಶ ಕ್ರಮ ಅದು ಬಂದಿದ್ದಾರೆ. ನಹಿ ಏತಸ್ಮಾ ಬ್ರಹ್ಮಣ ಅಸ್ತಿ ಅದು ಏತಸ್ಮಾದ್ ಏತಸ್ಮಾದ್ ನೇತಿ ನೇತಿ ಇತ್ಯಸ್ಮಾದ ಇದಕ್ಕಿಂತ ಅಂದ್ರೆ ನೇತಿ ನೇತಿ ಎನ್ನುವುದಕ್ಕಿಂತ ಬ್ರಹ್ಮಕ್ಕೆ ಇನ್ನೊಂದು ಉಪದೇಶ ಪ್ರಕಾರ ಇಲ್ಲ. ಬ್ರಹ್ಮಣ ಅನ್ಯ ಉಪದೇಶ ಪ್ರಕಾರ ನಾಸ್ತಿ. ನೇತಿ ನೇತಿ ಅಂತ ಹೇಳೋದನ್ನು ಬಿಟ್ರೆ ನೇತಿ ನೇತಿ ಚಸ್ಮಾದ್ ಅಂತ ಅರ್ಥ. ನಹಿ ಏತಸ್ಮಾದ್ ಅಂದ್ರೆ ನೇತಿ ನೇತಿ ಚಸ್ಮಾದ್ ಅಂತ ಏತಸ್ಮಾದ್ ಅಂದ್ರೆ ಪರಾಮರ್ಶ ಮಾಡ್ತಾರೆ. ನೇತಿ ನೇತಿ ಹೇಳಲ್ಲ ಅದಕ್ಕಿಂತ ಅಂತ, ಅದಕ್ಕಿಂತ ಉಪದೇಶ ಪ್ರಕಾರ ಬ್ರಹ್ಮಕ್ಕೆ ನಾಸ್ತಿ ಇನ್ನೊಂದಿಲ್ಲ ಇತ್ಯತಃ ಎಂಬಿ ಕಾರಣದಿಂದ ನಾವು ನೇತಿ ನೇತಿ ಅಂತ ಹೇಳ್ತಾ ಇದ್ದೀವಿ ಹೊರತು ಅಷ್ಟೇ ಹೊರತು ಸ್ವಯಮೇ ಬ್ರಹ್ಮ ಸ್ವರೂಪದಿಂದ ಬ್ರಹ್ಮ ಇಲ್ಲವೇ ಇಲ್ಲ, ಬ್ರಹ್ಮವೂ ಇಲ್ಲ ಏನೂ ಇಲ್ಲ ಅಂತ ಅರ್ಥ ಅಲ್ಲ. ಶೂನ್ಯವಾಗಿದೆ, ಏನೂ ಇಲ್ಲದ್ದಾಗಿದೆ, ತುಚ್ಛವಾಗಿದೆ, ಅಭಾವ ನಿಷ್ಠವಾಗಿದೆ ಅಂತ ಅರ್ಥ ಮಾಡಬೇಡಿ. ಅಭಾವನಿಷ್ಠ, ಶೂನ್ಯನಿಷ್ಠ, ತುಚ್ಛತ್ವ, ಸರ್ವ ನಿಷೇಧ ಅಂತ ಅರ್ಥ ಮಾಡಬಾರ್ದು. ಏನೂ ಇಲ್ಲ ಅನ್ನೋ ವಿಷಯವನ್ನು ಇಟ್ಕೊಂಡಿದ್ದಾರೆ. ಬಹಳ ಮುಖ್ಯವಾದಂತಹ ವಾಕ್ಯ ಏನೋ ಏತಸ್ಮಾತ್ ನೇತಿ ನೇತಿ ಇತ್ಯಸ್ಮಾತ್ ಆದೇಶಾತ್ ಅನ್ಯ ಆದೇಶ ಬ್ರಹ್ಮಣ ನಾಸ್ತಿ ವ್ಯತಿರಿಕ್ತ ಅನ್ಯ ಆದೇಶ ವ್ಯತಿರಿಕ್ತ ವಾಕ್ಯಂ ಉಪದೇಶ ವ್ಯತಿರಿಕ್ತ ಉಪದೇಶ ವಚನ ನಾಸ್ತಿ ಇತ್ಯತಃ ಎಂಬಿ ಕಾರಣದಿಂದ ನೇತಿ ನೇತಿ ಅಂತ ಹೇಳ್ತಿದೆಯೇ ಹೊರತು ತಾನೇ ಇಲ್ಲ ಅಂದ್ರೆ ತಾನಿನ ಬ್ರಹ್ಮವೇ ಇಲ್ಲ ಯಾವುದೂ ಇಲ್ಲ ಅನ್ನೋ ಅಭಿಪ್ರಾಯದಿಂದ ಹೇಳ್ತಾ ಇರೋದಲ್ಲ. ತತ್ವದರ್ಶಿ ಅದನ್ನು ಮುಂದಿನ ವಾಕ್ಯ ತೋರಿಸಿದ್ರೆ ಅನ್ಯ ಪರಂ ಅಪ್ರತಿಷಿದ್ಧ ಬ್ರಹ್ಮ ಅಸ್ತಿ ಇತಿ. ಅದನ್ನು ಮುಂದಿನ ವಾಕ್ಯ ನೇತಿ ನೇತಿ ತೇಜಸ್ವ ಚಂದ್ರ ಅನ್ಯ ಪರಂ ಅಸ್ತಿ ತೇಜಸ್ವ ಇತಿ ನೇತಿ ಅನ್ನೋದಕ್ಕಿಂತ ಪರಂ ಅನ್ನಿಸ್ತಿ ನೇತಿ ಇತಿ ಉಕ್ತಂ ತಸ್ಮಾ ಪರಂ ಅಂದ್ರೆ ಅನಿಷೇಧ ರೂಪಂ ನಿಷೇಧ ಅಶಕ್ಯ ಕರ್ತು ಅಶಕ್ಯ ನಿಷೇಧಂ ಕರ್ತು ಅಶಕ್ಯ ನಿಷೇಧ ಮಾಡಲ್ಪಡದೇ ಇರತಕ್ಕಂಥದ್ದಾಗಿರುವ ಮತ್ತೊಂದಾಗಿರುವ ಪ್ರತಿಷೇಧ ಮಾಡಲ್ಪಡದ ಬ್ರಹ್ಮ ಒಂದುಂಟು. ಅಪ್ರತಿಷಿದ್ಧಂ ಬ್ರಹ್ಮ ಅಸ್ತಿ ಯಾವ ಮಾತಿನಿಂದಲಾಗಲಿ ಮನಸ್ಸಿನಿಂದಲಾಗಲಿ ಅಲ್ಲಿಗಳಿದ ಕಾಗದ ತೆಗೆದುಹಾಕಲಿಕ್ಕಾಗದೇ ಇರುವ ಒಂದು ಬ್ರಹ್ಮಸ್ವರೂಪ ಉಂಟು. ಅದನ್ನ ಮುಂದಿನ ವಾಕ್ಯ ಹೇಳ್ತಾ ಇದೆ ನೇತ್ಯ ಪರಮಸ್ತಿ ಅಂತ. ನೇತಿ ಇರೋದಕ್ಕಿಂತ ಮತ್ತೆ ನಿಮ್ಮೊಂದಿದೆ ಇನ್ನೊಂದು ಅರ್ಥ. ಯದಾ ಪುನಃ ಏವಂ ಅಕ್ಷರಾಣಿ ಯೋಜ್ಯಂತೆ ಇತಿನ ಇತಿನ ಇತಿ
यदा पुनः एवम् अक्षराणि योज्यन्ते नश्चेत् तस्मात् इति न इति न इति हा ಯಾವಾಗಲಾದರೂ ಯದಾ ಪುನಃ ಏವಂ ಅಕ್ಷರಾಣಿ ಯೋಜ್ಯಂತೆ ಈ ರೀತಿ ಅಕ್ಷರಗಳನ್ನ ಪದಗಳನ್ನ ಅನ್ವಯ ಮಾಡ್ತೀವೋ ಯಾವ ರೀತಿ ನಷ್ಟೇ ತಸ್ಮಾತ್ ಅಂತ ಇದೆಯಲ್ಲ ಅದಕ್ಕೆ ತಸ್ಮಾತ್ ಅದಕ್ಕೆ ಈ ಇತಿನ ಇತಿನ ಇತ್ಯ ತಸ್ಮಾತ್ ಅರ್ಥ ನಷ್ಟೇ ತಸ್ಮಾತ್ ಅಂತ ಒಂದು ಇದು ಫ್ರೇಸು ಒಂದು ವಿವರಣೆ ಅದಕ್ಕೆ ಅರ್ಥ ಬರೀತಾರೆ ನಷ್ಟೇ ತಸ್ಮಾತ್ ಅಂದ್ರೆ ನೀ ಎಂಬ ಈ ಉಪದೇಶಕ್ಕಿಂತ ಅಂದ್ರೆ ಇತಿನ ಇತಿನ ಇತ್ಯ ತಸ್ಮಾತ್ ಅಂತ ಅರ್ಥ ನಶ್ಚೇತಸ್ಮಾತ ಮೂಲ ವಾಕ್ಯಕ್ಕೆ ಸುತ್ತು ವಾಕ್ಯಕ್ಕೆ ಇತಿನ ಇತಿನ ಇತ್ಯೇತಸ್ಮಾತ್ ಅರ್ಥ ಹೀಗಲ್ಲ ಹೀಗಲ್ಲ ಅಂತ ಹೇಳೋದಕ್ಕಿಂತ ನಶ್ಚೇತಸ್ಮಾತ್ ಕೊಟ್ಬಿಡ್ತು ವಾಕ್ಯದ ಕ್ಲಿಷ್ಟ ಇದೆ ಯಾವಾಗಲಾದರೂ ಆ ಆ ವಾಕ್ಯದ ಪದಗಳನ್ನು ಈ ರೀತಿ ನಾವು ಅನ್ವಯ ಮಾಡ್ಕೊಳ್ತೀವೋ ಯಾವ ರೀತಿ ನಶ್ಯ ತಸ್ಮಾತ್ ಅಂತ ಇದೆಯಲ್ಲ ಅದಕ್ಕೆ ಇತಿನ ಇತಿನ ಎಂಬ ಪ್ರಕಾರಕ್ಕಿಂತ ಎಂಬುದಾಗಿ ಅನ್ವಯ ಮಾಡ್ಕೊಳ್ತೀವೋ ಇತಿನ ಇತಿನ ಅಂತಂದ್ರೆ ಇತಿ ಇತಿ ಯಜ್ಜ ಪರಾಮರ್ಶ ನಾ ಇತಿ ನಿಷಿದ್ಧತೆ ಇತಿ ಎಂದು ಪ್ರಕಾರ ವಶಕ ವಚನವಾದ ಶಬ್ದ ಹೀಗೆ ಹೀಗೆ ಹೇಗೆ ಹೀಗೆಲ್ಲ ನೀನು ಕಲ್ಪಿಸ್ತೀಯೋ ಅದು ಹೇಗೂ ಇಲ್ಲದ್ದು ಅನ್ನೋದು ನಾ ಅಂತ ಹೇಳುತ್ತೆ ಎಲ್ಲ ಇತಿಗೂ ನಾ ಅಟ್ಟಿಸ್ಕೊಂಬರುತ್ತೆ ನಾ ಅಟ್ಟಿಸ್ಕೊಂಬರದೇ ಇರೋ ಇತಿಯೇ ಇಲ್ಲ ಎಲ್ಲ ಇತಿ ಜೊತೆ ನಾ ಅಟ್ಟಿಸ್ಕೊಂಬಂದೇ ಬರುತ್ತೆ ಹೀಗೆ ಹೀಗೆ ಇರ್ಬೋದು ಹೀಗಿರ್ಬೋದು ಹೀಗಿರ್ಬೋದು ಅಂತ ಹೇಗೆ ಕಲ್ಪಿಸ್ತೀಯೋ ಅದು ಯಾವ್ದನ್ನು ಒಪ್ಕೊಳ್ಳಲ್ಲ ನಾನು ಅಲ್ಲ ಹಾಗಲ್ಲ ಹಾಗಲ್ಲ ಅಧ್ಯಾರೋಪ ಮಾಡಿದ್ದನ್ನು ಅಪವಾದ ಮಾಡುತ್ತೆ ತಾನು ಧರ್ಮ ಮಾಡ್ತಾ ಇಲ್ಲ ಅಧ್ಯಾರೋಪ ಮಾಡಿದ್ದನ್ನ ಇತಿ ಇತಿ ಎದ್ದ ಅಧ್ಯಾರೋಪತೆ ತತ್ಸ ನಾನಾ ಇದು ನಿಷಿದ್ಧತೆ ಅಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ ನಹಿ ಪ್ರಪಂಚ ಪ್ರತಿಷೇಧ ರೂಪಾದ ಆದೇಶನಾದ ಅನ್ಯತ್ಪರಂ ಆದೇಶದ ಬ್ರಹ್ಮಣೋ ಅಸ್ತಿ ಇತಿ ಅದೇ ಅನ್ಯತ್ಪರಂ ಆದೇಶದ ಬ್ರಹ್ಮಣೋ ಅಸ್ತಿ ಏನು ನಾವು ಆರೋಪಿಸ್ಕೊಂಡಿದ್ದೀವಿ ಹುಟ್ಟಾಕೊಂಡಿದ್ದೀವಿ ಏನನ್ನ ಪ್ರಪಂಚ ಬಂದ ಪ್ರಪಂಚ ಹೆಸರು ಕಷಾಯ ಬರೀ ಹೊರಗಡೆ ಕಾಣೋದು ಅಷ್ಟೇ ಅಲ್ಲ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು ಅಹಂಕಾರ ಮೊದಲುಗೊಂಡು ಅಹಂಕಾರ ಮೊದಲುಗೊಂಡು ದೇಹದವರೆಗೂ ಭೂಮಿಯನ್ನು ಮೊದಲುಗೊಂಡು ಆಕಾಶದವರೆಗೂ ಮತ್ತೆ ನಾಮರೂಪಗಳು ಕಾಲದೇಶಗಳು ಕಾರ್ಯಕಾರಣಗಳು ದೇವತೆಗಳು ಜನ್ಮಾಂತ ಲೋಕಾಂತ ಪುಣ್ಯ ಪಾಪ ಏನೇನೇನೇನು ನೀವು ಕಾಣ್ತಿದ್ದೀರೋ ಅಖಂಡ ದೈತ ಪ್ರಪಂಚವನ್ನೇ ದೃಶ್ಯರಾಶಿಯನ್ನೇ ಪ್ರಪಂಚಾನುಪದಿಂದ ಕರೀತಾ ಇದ್ದಾರೆ ಆ ಪ್ರಪಂಚತ್ವವು ಬ್ರಹ್ಮದಲ್ಲಿಲ್ಲ ಬ್ರಹ್ಮಕ್ಕೆ ಪ್ರಪಂಚತ್ವವಿಲ್ಲ ಬ್ರಹ್ಮದಲ್ಲಿ ಪ್ರಪಂಚವಿಲ್ಲ ಹೇಳಿ ಪ್ರಪಂಚದ ಪ್ರತಿಷೇಧವನ್ನ ಮಾಡುವುದು ಅನ್ನೋದೇನಿದೆ ಆ ಮಾಡುವುದು ಅನ್ನೋದಕ್ಕಿಂತ ಆ ರೀತಿ ಆದೇಶ ಮಾಡುವುದು ಉಪದೇಶ ಮಾಡುವುದು ಪ್ರಪಂಚವನ್ನು ಪ್ರತಿಷೇಧ ಮಾಡುವುದು ಅನ್ನೋ ಪ್ರಕಾರದ ಉಪದೇಶಕ್ಕಿಂತ ಮತ್ತೊಂದು ಪ್ರಕಾರದ ಉಪದೇಶ ಇಲ್ಲ ಅಂದ್ರೆ ಪಾಸಿಟಿವ್ ಆಗಿ ಉಪದೇಶ ಮಾಡೋದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಉಪದೇಶ ಮಾಡಬೇಕು ಯಾರಾದರೂ ಗುರು ಯಾವ ಶಿಷ್ಯರಿಗಾದರೂ ಉಪದೇಶ ಮಾಡುವಾಗ ಹೇಗೆ ಉಪದೇಶ ಮಾಡಬೇಕು ಅಂದ್ರೆ ಪ್ರಪಂಚ ಪ್ರತಿಷೇಧ ಮಾಡುವುದು ಅನ್ನೋ ಪ್ರಕಾರದಿಂದ ಬ್ರಹ್ಮನ ಉಪದೇಶ ಮಾಡಬೇಕು ಹೊರತು ತನ್ನ ಕಡೆಯಿಂದ ಪಾಸಿಟಿವ್ ಆಗಿ ದ್ವಿಮುಖವಾಗಿ ಬ್ರಹ್ಮವನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳ್ಕೊಂಡ್ರೆ ಆ ಕುರ್ಚಿ ಪಾಸಿಟಿವ್ ಹೇಳ್ಬೋದು ಕುರ್ಚಿ ಬೆಳ್ಳಗಿದೆ ಇಷ್ಟು ಎತ್ತರಕ್ಕಿದೆ ಅದು ಪ್ಲಾಸ್ಟಿಕ್ ಮರದ್ದಲ್ಲ ಅದೆಲ್ಲ ಹೇಳ್ಬೋದು ಹೇಳಿಕೊಡ್ಬೋದು ಹಾಗೆ ಬ್ರಹ್ಮಕ್ಕೆ ಸತ್ಯ ಜ್ಞಾನ ಅನಂತ ಅನ್ನೋದು ಕೂಡ ನಿಜವಾದ ಬ್ರಹ್ಮದ ಲಕ್ಷಣವಲ್ಲ ಇರೋದಲ್ಲಿ ಕ್ಲೋಸೆಸ್ಟ್ ಅಂತ ಅನ್ಬೋದೇ ಹೌದು ಹತ್ತು ಅಂತ ಅನ್ಬೋದೇ ಹೊರತು ಸತ್ಯತ್ವ ಗುಣದಿಂದ ಕೂಡಿದ್ದು ಜ್ಞಾನ ಗುಣದಿಂದ ಕೂಡಿದ್ದು ಬ್ರಹ್ಮತ್ವ ಗುಣ ಕೂಡಿದ್ದು ಅಂತ ಅರ್ಥ ಅದು ಸತ್ಯ ಅಂದ್ರೆ ವಿಕಾರ ನಿವರ್ತ ಐತಿ
ಜ್ಞಾನ ನಾಮ ಅಚೇತನ ನಿವರ್ತ ಇದೆ, ಅಚೇತನವಲ್ಲ ಅನ್ನೋದು ಅಷ್ಟೇ ಜ್ಞಾನ ಪದ ಹೇಳುತ್ತೆ ಹೊರತು ಜ್ಞಾನ ಗುಣ ಇದೆ ಅಂತ ಅರ್ಥ ಅಲ್ಲ. ಸತ್ಯಾನ ಪದವು ವಿಕಾರವಲ್ಲ ಅಂತ ಹೇಳುತ್ತೆ ಹೊರತು ಸತ್ಯತ್ವ ಗುಣದಿಂದ ಕೂಡಿದ್ದು ಅಂತ ಹೇಳಲ್ಲ. ಭಾಷಿಕ ಸ್ಪಷ್ಟವಾಗಿ ಆ ಸತ್ಯ ವಿಜ್ಞಾನವಂತ ಬ್ರಹ್ಮ ವ್ಯಾಖ್ಯಾನ ಮಾಡಿದ್ದಾರೆ ಜೈತಿರಿಯಲ್ಲಿ. ಅದು ನಿಷೇಧ ಪ್ರಧಾನವಾದ ಉಪದೇಶವೇ ಹೊರತು ವಿಧಿ ಪ್ರಧಾನವಾದ ಉಪದೇಶವಲ್ಲ ಅಂತ. ಇದು ಆಶ್ಚರ್ಯ ಏನು, ಇವತ್ತಿನ ಅದ್ವೈತ ವೇದಾಂತಿ ಎಷ್ಟೋ ಜನ ನಿಷೇಧ ವಾಕ್ಯಕ್ಕೂ ವಿಧಿಮುಖ ಅರ್ಥ ಮಾಡ್ತಾರೆ, ವಿಧಿಗೂ ವಿಧಿಮುಖವಾಗಿ ಅರ್ಥ ಮಾಡ್ತಾರೆ, ನಿಷೇಧಕ್ಕೂ ವಿಧಿಮುಖವಾಗಿ ಅರ್ಥ ಮಾಡ್ತಾರೆ. ನಮ್ಮ ಸ್ವಾಮಿಗಳು ವಿಧಿಗೂ ನಿಷೇಧವಾಗಿ ಅರ್ಥ ಮಾಡಿ ನಿಷೇಧವೂ ಕೂಡ ಅಲಗೈ ಅರ್ಥ ಮಾಡಿದ್ರೆ ಕಟ್ಟ ಉಲ್ಟಾ ಮಾಡ್ತಾರೆ. ತತ್ವಜ್ಞಾನ ಅಂದ್ರೆ ವಿಶಿಷ್ಟವಾಗಿದೆ ಬ್ರಹ್ಮ ಅಂತ ಹೇಳ್ತಾರೆ, ಪ್ರಜ್ಞಾನ ಘನ ಅಂತ. ಹಾಗೆ ಸತ್ಯಜ್ಞಾನ ಅಂತ ರೂಪವಾಗಿದೆ ಬ್ರಹ್ಮ ಅಂದ್ರೆ ಯಥೋವಾಚಾರ್ಯ ಯಾಕೆ ಹೇಳ್ಬೇಕಾಯ್ತು, ಅಪ್ರಾಪ್ತ ಹೇಳೋ ಅವಶ್ಯಕತೆ ಇಲ್ಲ. ಆ ಸತ್ಯಜ್ಞಾನ ವಿಷಯವಾಗ್ತಾ ಇತ್ತು, ಗೊತ್ತಾಗ್ತಿತ್ತು. ಯಾವ ಶಬ್ದ ಪ್ರತೀಕೂ ಗೋಚರವಲ್ಲ ಅನ್ನೋತ್ತಾನೆ ಅದು ಯಥೋವಾಚ ಅಂತ ಹೇಳ್ತಿರೋದು. ಅದಕ್ಕಾಗಿ ನೀತಿ ನೀತಿ ಶಬ್ದ ಬಂದ್ಬಿಡೋದು. ಇಲ್ಲೇ ನಮ್ಮ ಅದ್ವೈತ ವೇದಾಂತಿಗಳಲ್ಲಿ ಆಶ್ಚರ್ಯ ಆಗುತ್ತೆ ಅಂದ್ರೆ ಶಂಕರಾಚಾರ್ಯ ಶಿಷ್ಯರೇ, ಶಂಕರಾಚಾರ್ಯ ಅನುಯಾಯಿಗಳೇ, ಈ ಪಂಡಿತರು ವಿದ್ವಾಂಸರು ಈ ವಾಕ್ಯಾರ್ಥದಲ್ಲಿ ಎರಡು ಪ್ರಸ್ತಾವ ಮಾಡ್ಕೊಂಡಿದ್ದಾರೆ. ಆ ಸರ್ವಜ್ಞಾತ ಮುನಿ ಅನ್ನೋನು ನಿಷೇಧ ರೂಪವಾಗಿ ಹೇಳ್ತಾ ಇಲ್ಲ, ವಿಧಿಮುಖವಾಗಿ ಹೇಳ್ತಾ ಇದೆ ಬ್ರಹ್ಮವನ್ನ. ನಿಷೇಧ ರೂಪವಾಗಿ ಹೇಳಕ್ ಆಗೋದೇ ಇಲ್ಲ, ಅದನ್ನ ಬ್ರಹ್ಮ ಗೊತ್ತಾಗೋದೇ ಇಲ್ಲ ಅಂತ ವಾದ ಮಾಡ್ತಾನೆ. ಮಣಿದ್ರವಡು ಹಾಗೆ ಹೇಳಿದ್ರು, ಬರೀ ಆ ತೋರ್ತಾ ಇರೋದು ಹಾವಲ್ಲ ಅಂದ್ರೆ ಹಾಗ ಗೊತ್ತಾಗ್ಬಿಡತ್ತಾ, ಹಾವು ಅಂತ ಹೇಳ್ಬೇಕಲ್ವಾ ಅಂತಂದು. ಅಲ್ಲಪ್ಪ, ಎಲ್ಲಿ ದೃಶ್ಯತ್ವವಿದೆಯೋ ಅಲ್ಲಿ ಅದಕ್ಕೆ ಶಬ್ದ ಇದೆ, ಪ್ರತ್ಯಯ ಇದೆ, ಅಲ್ಲಿ ಹೇಳ್ಬೇಕು ಕರೆಕ್ಟು. ಆದರೆ ಈ ಕಲ್ಪಿತವಾದದ್ದನ್ನು ಆತ್ಮ ಅನಾತ್ಮ ಅಂತ ಎರಡೇ ವಿಭಾಗ ಇರುವಾಗ ಅನಾತ್ಮವಲ್ಲ ಅಂದ್ಬಿಟ್ಮೇಲೆ ತಾನಾಗಿ ಗೊತ್ತಾಗಬೇಕಲ್ಲ, ಮತ್ತೆ ಇನ್ಯಾತಕ್ಕೆ ಆತ್ಮ ಮತ್ತೆ ನಿಂತಿಸ್ಕೊಳ್ಳೋ ಅವಶ್ಯಕತೆ ಇದೆ. ಯಾಕಂದ್ರೆ ಅದೇ ತಿಳಿತಾ ಇರೋದು, ಅದೇ ಸ್ವರೂಪ. ಸ್ವರೂಪ ಬಿಟ್ಟು ಹೋಗೋಲ್ಲ, ಅದು ಅಪ್ರಸಿದ್ಧವಲ್ಲ. ಈ ಹಗ್ಗವಾಗಲಿ ಕಪ್ಪೆ ಚಿಪ್ಪಾಗಲಿ ಅನಾತ್ಮ, ಅದು ತೋರೋದು ತೋರದೆ ಇರೋದು ಎರಡು ಉಂಟು. ಅದು ಆತ್ಮನಿಗೆ ತೋರದೆ ಇರೋದು ಇಲ್ಲವೇ ಇಲ್ಲ, ನಿತ್ಯ ಅನುಭೂತಿ ಸ್ವರೂಪ. ಹಾಗಾಗಿ ನಿತ್ಯ ಸಿದ್ಧ, ಸ್ವತಃ ಸಿದ್ಧವಾಗಿ ನಿತ್ಯ ಅನುಭೂತಿ ಸ್ವರೂಪನಾದ್ದರಿಂದ ಅದನ್ನು ಹೊಸದಾಗಿ ತಿಳಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ, ಆಗೋದೂ ಇಲ್ಲ. ಅದೇ ತಿಳಿವ ಅದನ್ನ ತಿಳಿವನ್ನ ಹೆಂಗ್ ತಿಳಿಸ್ಕೊಡ್ತೀರಾ, ತಿಳಿದ ಹೆಂಗೆ ತಿಳಿವಿಗೆ ವಿಷಯವಾಗತ್ತೆ. ಏನ್ ಮಾಡಿದ್ರು ನಮ್ಮ ಮಕ್ಕಳಿಲ್ಲ ಹಠ ನಮ್ಮ ಸುರೇಶ್ವರಾಚಾರ್ಯರ ಅಜ್ಞಾನ ಜ್ಞಾನ ಇಲ್ಲದೆ ಇರೋದು ಅಂತಲೂ, ಆ ಶಂಕರಾಚಾರ್ಯರು ಮಿಥ್ಯಾ ಜ್ಞಾನ ಅಂತಲೂ ಏನ್ ಇದ್ ಮಾಡ್ಕೊಂಡಿದ್ದಾರೆ. ಈ ಇದು ನೀವ್ ಹೇಳ್ತಿರುವ ಉತ್ತರ ಅದಕ್ಕೆ ಒಂದು ಜ್ಞಾನಕ್ಕೆ ಅಜ್ಞಾನಕ್ಕೆ ಒಂದು ಮಿಥ್ಯಾ ಜ್ಞಾನಕ್ಕಾಗತ್ತಲ್ವ ಗುರುಗಳೇ? ನೇತಿ ನೇತಿ ಅಂತ ಹೇಳೋದು ಮಿಥ್ಯಾ ಜ್ಞಾನ ತೆಗೆದಾಕಕ್ಕೆ, ಈ ವಿಧಿಪೂರ್ವಕವಾಗಿ ಹೇಳೋದು ವಸ್ತುವನ್ನ ಅಜ್ಞಾನ ಇರೋದ್ರಿಂದ ಜ್ಞಾನ ತಿಳಿಸ್ಕೊಡಕ್ಕೆ ಅನ್ನೋ ಅರ್ಥದಲ್ಲಿ ಆಗ್ಬಿಡಲ್ವಾ? ಅಲ್ಲ, ಅದು ಅಜ್ಞಾನ ತೆಗೆಯುತ್ತೆ ಅಂತಂದ್ರೆ ಅದು ನಿಷೇಧ ಆಗತ್ತಲ್ಲ. ಅಜ್ಞಾನ ತೆಗೆಯುತ್ತೆ ಅಂತಂದ್ರೆ ಅದು ವಿಧಿ ಮೂಲಕ ಆಗೋದೇ ಇಲ್ಲ. ಇಬ್ರಿಗೂ ತೆಗೆಯೋದು ಅನ್ನೋದು ತಾತ್ಪರ್ಯವಿದೆ ಅಂತ ಅರ್ಥ ಆಗ್ಬಿಡುತ್ತೆ ಅವಾಗ. ಅಲ್ಲ, ವಸ್ತು ಜ್ಞಾನವನ್ನ ಉಂಟು ಮಾಡೋದ್ರಿಂದ ಅಜ್ಞಾನವನ್ನು ತೆಗೆಯುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ ಅಂತ ತಗೊಳ್ಳಿದ್ರೆ ಹೇಗೆ ಆಗತ್ತೆ? ಜ್ಞಾನವನ್ನು ಉಂಟು ಮಾಡೋದು ಅಂದ್ರೆ ಅದು ಇದು ಆಗಲ್ಲ. ಹೌದು, ಖಂಡಿತ ವಸ್ತುವಿನ ಜ್ಞಾನವನ್ನ ನಾವು ಮಾಡ್ಕೊಳಕ್ ಆಗಲ್ಲ. ಜ್ಞಾನ ಮಾಡ್ಕೋಬೇಕಾದ್ರೆ ಉಪಾಧಿ ಬೇಕು, ಉಪಾಧಿ ಇದ್ರೆ ಅದು ಮಿಥ್ಯಾ ಜ್ಞಾನನೇ. ಹಾಗೆ ಅಲ್ಲೂ ಅಜ್ಞಾನವನ್ನು ತೆಗೆದುಹಾಕೋದಷ್ಟೇ ಹೊರತು ಅಜ್ಞಾನವನ್ನ ತೆಗೆದಾಕೋ ಜ್ಞಾನ ಮಾಡ್ಕೊಳ್ಳೋದು ಒಂದು ಎರಡಿಲ್ಲ. ಅಜ್ಞಾನ ನಿವೃತ್ತಿ ಆದ್ರೆ ಸಾಕು, ಜ್ಞಾನ ಪ್ರಾಪ್ತಿ ಆಗಬೇಕು ಅವಶ್ಯಕತೆ ಇಲ್ಲ. ಅಜ್ಞಾನ ನಿವೃತ್ತಿಯನ್ನೇ ಔಪಚಾರಿಕ ಜ್ಞಾನ ಪ್ರಾಪ್ತಿ ಅಂತ ಹೇಳಬೇಕೇ ಹೊರತು ನಿಜವಾಗಿ ಎರಡಲ್ಲ. ಅದು ಅಜ್ಞಾನ ನಿವೃತ್ತಿ ಆಗೋದು ಜ್ಞಾನ ಪ್ರಾಪ್ತಿ ಆಗೋದು ಎರಡಲ್ಲ, ವಿಶೇಷ ಆಗಲ್ಲ. ಅಲ್ವ, ಪ್ರಕ್ರಿಯೆ ಭೇದವೇ ಹೊರತು ಇಚ್ಛಾ ಜ್ಞಾನ ಅಜ್ಞಾನ ಅನ್ನೋದು ಸ್ವರೂಪ ಭೇದ ತುಂಬಾ ಇಲ್ಲ. ಅವಳ ಹೊತ್ತು ನೋಡಿದ್ರೆ ಆತ್ಮನ ಬಗ್ಗೆ ಅಜ್ಞಾನ ಇಲ್ಲವೇ ಇಲ್ಲ. ನಮ್ಮ ಭಾಷೆಗಾರರು ಆತ್ಮನ ಬಗ್ಗೆ ಇರೋ ತಪ್ಪಿಗೆ ಇಚ್ಛಾ ಜ್ಞಾನವೇ ಇರೋದು, ಬರೀ ಅಜ್ಞಾನ ಅಂತ ಇಲ್ಲವೇ ಇಲ್ಲ. ಅನಾತ್ಮ ವಿಷಯದಲ್ಲಾದ ಬರೀ ಅಜ್ಞಾನ ಅಂತ ಇರುತ್ತಲ್ಲ, ತಾನು ಪ್ರಸಿದ್ಧವಾದದ್ದಾದ್ರಿಂದ ಎರಡೇ ಅಲ್ಲ ಆಪ್ಷನ್, ಇಲ್ಲ ಸರಿಯಾಗಿ ಗೊತ್ತಾಗ್ಬೇಕು ಇಲ್ಲ ತಪ್ಪಾಗಿ ಗೊತ್ತಾಗ್ಬೇಕು ಹೊರತು ಬರೀ ಗೊತ್ತಿಲ್ಲ ಅನ್ನೋದು ಬರುವುದೇ ಇಲ್ಲ ಅಂತ. ಅವರು ಪ್ರತಿಪತ್ತಿ ಕ್ರಮದಲ್ಲಿ ತಪ್ಪಿಕೊಳ್ಳೋಕೆ ಗೊತ್ತಿಲ್ಲ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ತಪ್ಪಿಕೆ ಇರುತ್ತೋ
ಅಲ್ಲಿ ಗೊತ್ತಿಲ್ಲ ಅಂತ ಇಟ್ಕೊಂಡೆ ತಪ್ಪಲಿಕ್ಕೆ ಬರುತ್ತೆ. ಯಾಕೆ ತಪ್ಪಿಕೊಂಡ ಅಂದ್ರೆ ಗೊತ್ತಿಲ್ಲ ಅವನಿಗೆ, ಗೊತ್ತಿದ್ದ ಅದಕ್ಕೆ ತಪ್ಪಿಕೊಂಡ. ಅದಕ್ಕೆ ಉತ್ತರ ರೂಪವಾಗಿ ಇವರು ಗೊತ್ತಿಲ್ಲ ತಾನೇ ಗೊತ್ತು ಮಾಡ್ಕೊಡ್ಬೇಕದು ಅನ್ನೋ ತರ ಯೋಚನೆ ಮಾಡ್ತಾರ ಅಂತ ಒಂದ್ ಅನ್ನಿಸ್ತು. ಇಲ್ಲ ಗೊತ್ತಿಲ್ಲ ಅನ್ನೋ ತೆಗೆದಾಕೋದೇ ಅಲ್ವ, ಗೊತ್ ಮಾಡ್ಕೊಳ್ಳೋದು ಒಂದು ಇಲ್ಲ, ಗೊತ್ತಿಲ್ಲ ಅನ್ನೋ ಅಂಶವನ್ನು ಬಿಟ್ಕೊಳ್ಳೋದನ್ನೇ ಗೊತ್ ಮಾಡ್ಕೊಳ್ಳೋದು ಅಂತ ಔಪಚಾರಿಕವಾಗಿ ಹೇಳ್ಬೇಕೇ ಹೊರತು ಗೊತ್ ಮಾಡ್ಕೊಳ್ಳೋದು ಅದು ಗೊತ್ತಾಗಿರೋದನ್ನ ಗೊತ್ ಮಾಡ್ಕೊಳ್ಳೋದು ಹೆಂಗಾಗತ್ತೆ? ಇಲ್ಲ ಅದಂತ ಹಾಗಾಗಿ ಪ್ರತಿಷೇಧ ರೂಪ ಆದ ಆದೇಶ ಅದು ಅಲ್ಲಗಳೆಯೋದು, ಪ್ರಪಂಚವನ್ನು ಪ್ರತಿಷೇಧ ಮಾಡೋದು ಮಾಡುವ ರೂಪದ್ದಾಗಿರುವ ಆದೇಶಕ್ಕಿಂತ ಮತ್ತೊಂದಾದ ಆದೇಶ ಅನ್ನೋದು ಬ್ರಹ್ಮಕ್ಕೆ ಇಲ್ವೇ ಇಲ್ಲ. ಆಗ ತದಾ ತಥೋ ಬ್ರವೀಜ ಭೂಯ ಇತ್ಯೇತ ನೇತ್ರಸ್ಪಾಸತಿ ನೇತ್ರನ್ನ ಪರಮಸ್ತಿ ಅಂತ ಅರ್ಥ ಮಾಡಿಬಿಟ್ರೆ ಅನ್ಯ ಪರಮಸ್ತಿಯನ್ನು ಯಾವ ಅರ್ಥ ಮಾಡ್ತೀರ ಅವಾಗ? ತಥೋಬ್ರವೀಜ ಭೂಯ ಏನ್ ಮಾಡ್ತೀರ ಅವಾಗ? ಸೂತ್ರಕಾರರು ತಥೋಬ್ರವೀಜ ಭೂಯ ಅಂತ ಹೇಳ್ಬಿಟ್ಟಲ್ಲ ಅಂತಂದ್ರೆ ಆಗ ನಾಮಧೇಯ ವಿಷಯವಾಗಿ ತಥೋಬ್ರವೀಜ ಭೂಯ ಅಂತ ಹೇಳ್ತಾ ಇದ್ರೆ ಅರ್ಥ ಮಾಡಿ ತಥೋಬ್ರವೀಜ ಭೂಯ ಎಂಬ ಈ ವಾಕ್ಯಕ್ಕೆ ನಾಮಧೇಯವನ್ನು ವಿಷಯ ಮಾಡಿಕೊಂಡು ತಥೋಬ್ರವೀಜ ಭೂಯ ಎಂದು ಹೇಳ್ತಾ ಇದ್ದಾರೆ. ಮುಂಚದಲ್ಲಿ ಪರಮಸ್ತಿ ಅಸನಾಮಧೇಯಂ ಸತ್ಯಸ್ಯ ಸತ್ಯಂ ಪ್ರಾಣಾಭಿ ಸತ್ಯಂ ಅಂತ ಅದು ಅನ್ಯ ಪರಮಸ್ತಿ ತತ್ವಬೀಜ ತತ್ವಬೀಜ ಭೂಯ ಅನ್ನೋದಕ್ಕೆ ನಾಮಧೇಯವನ್ನು ವಿಷಯ ಮಾಡಿಕೊಂಡು ತತ್ವಬೀಜ ಭೂಯ ಸೂತ್ರಕಾರ ಸೂತ್ರ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ರಲ್ಲ, ನಹೇತಸ್ಮಾದಿತಿ ಅನ್ನೋದನ್ನು ಇದಕ್ಕೆ ಸೇರಿಸ್ಬಿಟ್ಮೇಲೆ ಅವಾಗ ತತ್ವಬೀಜ ಭೂಯ ಅನ್ನೋದಕ್ಕೆ ನಾಮಧೇಯ ವಿಷಯ ಅರ್ಥ ಮಾಡ್ಬೇಕಾಗುತ್ತೆ. ಅಚ್ಚ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ, ಅಚ್ಚ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ. ನೀನು ಅದಕ್ಕೆ ನಾಮಧೇಯವನ್ನ ಹೇಳ್ತೀವಿ, ಇನ್ನೊಂದು ಅಚ್ಚಾರೋಪ ಬ್ರಹ್ಮಕ್ಕೆ ಒಂದು ಹೆಸರನ್ನು ಹೇಳ್ತೀವಿ. ಏನ್ ಹೆಸರು ಅದು? ಸತ್ಯಕ್ಕೂ ಸತ್ಯ, ಸತ್ಯ ಅಂತ ನಮ್ಗೆ ಗೊತ್ತು. ಸತ್ಯಕ್ಕೂ ಸತ್ಯ ಅಂತಂದ್ರೆ ಸತ್ಯ ಯಾವುದು? ಪ್ರಾಣಾಭಿ ಸತ್ಯಂ ದೇಶಾಮೇಶ ಸತ್ಯಂ ಇತಿ ಬ್ರವೀತಿ. ಸತ್ಯಂ ದೇಶಾಮೇಶ ಸತ್ಯಂ ಇತಿ ಬ್ರವೀತಿ. ಪ್ರಾಣವೇ ಅಂದ್ರೆ ಸತ್ಯ, ಎರಡು ಒಂದು ಇಪ್ಪತ್ತು ಕರೆಕ್ಟ್ ಆಯ್ತು. ಪ್ರಾಣಗಳೇ ಅಂದ್ರೆ 19 ಪ್ರಾಣಗಳು, ಎಕೋನಮಿ ಇಕೋನಮಿ ಇದೆ. ಪ್ರಾಣಗಳು ಒಂದು ಹೆಣ್ಣಿಗೆ ಭಂಗಿ ಕೆಲಸ ಮಾಡಿ ಪ್ರಾಣಕ್ಕೆ ಯಾಕೆ ಪ್ರಾಣಕ್ಕೆ ಅಷ್ಟು ವ್ಯಾವಹಾರಿಕ ಪ್ರಪಂಚದಲ್ಲಿ ಪ್ರಾಣ ಶ್ರೇಷ್ಠ ತಾನೆ. ವ್ಯಾವಹಾರಿಕ ಪ್ರಪಂಚದಲ್ಲಿ ಹಿರಣ್ಯಗರ್ಭ ಸುಪ್ರೀಂ, ಅದನ್ನ ವ್ಯಾವಹಾರಿಕ ಸತ್ಯ. ಅದಕ್ಕೂ ಇವನು ಸತ್ಯ ಸತ್ಯಲೋಕ ಸತ್ಯಲೋಕ ಹೇಳಿದ ಬರೋಣ. ಹಿರಣ್ಯಗರ್ಭ ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸು ಅವನ ಕಾರ್ಯವಾಗಿರುವ ಪಂಚಭೂತಗಳು ಅಷ್ಟನ್ನು ಸತ್ಯ ಅಂತ ಕರೆದು ಅದಕ್ಕೂ ಇವನು ಸತ್ಯ ಈ ಪರಮಾತ್ಮ ಹೇಳಿ. ಪ್ರಾಣಗಳೇ ಸತ್ಯ ಅಂತಂದ್ರೆ ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸು ಈ ರೀತಿಯಾಗಿ ಹೇಳ್ತಾ ಇದೆಯಲ್ವೇ ಎಂದು. ತಚ್ಚ ಬ್ರಹ್ಮಾವಸಾನೆ ನಿಷೇಧೆ ಸಂಭವತಿ ಆ ವಾಕ್ಯ ಇದೆಯಲ್ಲ ಪ್ರಾಣಾಭಿ ಸತ್ಯಂ ಕೇಶಾಭಿ ಸತ್ಯಂ ಅಂತ, ಈಗ ಅದಕ್ಕೂ ಇದು ಸತ್ಯ ಅಂತ ಬ್ರಹ್ಮವನ್ನು ಹೇಳಿದ್ಮೇಲೆ ಆ ನಿಷೇಧ ಬ್ರಹ್ಮವನ್ನು ಉಳಿಸ್ಕೊಂಡು ಬಾಕಿ ಇದನ್ನ ಅಲಗಳಿತಾ ಇದೆ ಅಂತ ಅರ್ಥ ಮಾಡಿದ್ರೆ ಅದು ಹೊಂದತ್ತೆ. ಬ್ರಹ್ಮದಲ್ಲಿ ಅವಸಾನ ಆಗಬೇಕು, ಕೊನೆಗಾಣಬೇಕು, ಎಲ್ಲವೂ ಬ್ರಹ್ಮದಲ್ಲಿ ಅಡಗಿದೆ. ಬ್ರಹ್ಮಾತ್ಮ ಬ್ರಹ್ಮ ಮಾತ್ರವಾಗಿದೆ, ಬ್ರಹ್ಮ ಒಂದೇ ಪರಮಾರ್ಥ ಸತ್ಯ ಅಂತ ಹೇಳಿ ಬ್ರಹ್ಮ ಒಂದಲ್ಲಿ ಕೊನೆಗೊಂಡದ್ದಾದರೆ ಅವಾಗ ಈ ಪ್ರತಿಷೇಧವು ಸಮಂಜಸವಾಗುತ್ತೆ, ಒಂದುಗಡೆ ಆಗುತ್ತೆ ಎಂದು. ಅಭಾವಾವಸಾನೇ ಪ್ರತಿಷೇಧೆ ಪ್ರತಿಷೇಧವು ನೇತಿ ನೇತಿ ಎನ್ನುವಂತಹ ನಿಷೇಧವು ಎಲ್ಲವನ್ನೂ ಅನುಭವಿಸ್ತಾ ಇದೆ, ಏನನ್ನು ಉಳಿಸ್ಕೊಳ್ತಾ ಇಲ್ಲ, ಅಭಾವನಿಷ್ಠವಾಗಿದೆ ಅಂತಂದ್ರೆ ಸತ್ಯಸ್ಯ ಸತ್ಯಮನ ಯಾವ್ದನ್ನು ಹೇಳ್ಬೇಕು ಅವಾಗ? ಏನು ಇಲ್ವೇ ಇಲ್ಲ ಅಂತ ಅಂದಾಗ ಸತ್ಯಸ್ಯ ಸತ್ಯಮನ ಬಗ್ಗೆ ಏನು ಇದೇ ವಿಷಯವೇ ಇಲ್ಲ ಅಂತ ಅವಾಗ ಅಲ್ಲ. ಅಭಾವಾವಸಾನ ಬರಲ್ಲ, ತಸ್ಮಾತ್ ಬ್ರಹ್ಮಾವಸಾನ ವಯಂ ನಿಷೇಧ ನ ಅಭಾವಾವಸಾನ ತ್ಯಜವ ಶ್ಯಾಮ. ತಸ್ಮಾತ್ ಬ್ರಹ್ಮಾವಸಾನ ವಯಂ ನಿಷೇಧ ಅಭಾವಾವಸಾನ ತ್ಯಜವ ಶ್ಯಾಮ. ಆದ್ರಿಂದ ನಾವು ಏನು ತೀರ್ಮಾನ ಮಾಡ್ತೀವಿ?
ಈ ಪ್ರತಿಷೇಧವು ಬ್ರಹ್ಮದಲ್ಲಿ ಕೊನೆಗೊಂಡದ್ದಾಗಿದೆ, ಬ್ರಹ್ಮಾವಸಾನವಾಗಿದೆ ಮತ್ತು ಅಭಾವಾವಸಾನವಾಗಿದೆ ಅಂತ ಹೇಳಿ ನಾವು ನಿಶ್ಚಯ ಮಾಡುವುದಿಲ್ಲ, ನಿಶ್ಚಯ ಮಾಡ್ತಿದ್ವಿ, ನಿಶ್ಚಯ ಮಾಡಬೇಕು ಮಾಡಿಬಿಡಿದ ಸ್ವಾಮಿಗಳು. ನಿಶ್ಚಯಿಸಬೇಕು, ಅದು ನಿಶ್ಚಯಿಸುತ್ತೇವೆ ಆಗಬೇಕು. ನಾವು ನಿಶ್ಚಯಿಸಬೇಕು ಅಂತಂದ್ರೆ ಹೆಂಗಂತೆ, ನಾವು ಹಾಗಲ್ಲ, ನಾವು ನಿಶ್ಚಯಿಸುತ್ತೇವೆ ಜೀವಶ್ಯಾಮ ಅದ್ಗೋ ಯಾವಾಗ ಓಂ ತದವ್ಯಕ್ತ ಮಾಹಿ ಸ್ವಲ್ಪ ತತ್ ಅವ್ಯಕ್ತ ನಾಲ್ಕು ಪದದಿಂದ ಕೊಡ್ಕೊಂಡಂತ ಸೂತ್ರ ಅದು ಅವ್ಯಕ್ತವು. ಯಾವುದೋ ಆ ಬ್ರಹ್ಮವಸ್ತು ಕರಣಗೋಚರವಲ್ಲ, ಯಾವ ಸಾಧನಕ್ಕೂ ವಿಷಯವಾಗುವುದಲ್ಲ, ಅವ್ಯಕ್ತ ಅಂದ್ರೆ ವ್ಯಕ್ತವಲ್ಲ, ಗೋಚರವಲ್ಲ, ತೋರಬಾರದಲ್ಲ ಅಂತ ಆ ರೀತಿಯಾಗಿ ಶ್ರುತಿ ಹೇಳ್ತಾ ಇದೆಯಲ್ಲವೇ. ಹಾಗಾಗಿ ಅದರ ಬಗ್ಗೆ ಇಲ್ಲ ಅನ್ನೋ ಅನುಮಾನ ಪಡೋದುಂಟು, ಸಂದರ್ಭ ಉಂಟಾಗಿ ಅಸನ್ನಿಧಿ ವಾಕ್ಯ ಬಂದಿದ್ದು. ಯತ್ ಪ್ರತಿಷಿದ್ಧ ಪ್ರಪಂಚ ಜಾತಾತ್ ಅನ್ಯ ಪರಂ ಬ್ರಹ್ಮ ತದಸ್ತಿ ಚೇತ್, ಪ್ರಪಂಚ ಜಾತಾತ್ ಅನ್ಯತ್ ಪರಂ ಬ್ರಹ್ಮ ತದಸ್ತಿ ಚೇತ್ ಕಸ್ಮಾನ್ ದೃಶ್ಯತೆ ಇತಿ. ಸ್ವಾಮಿ ನಾವು ಅಲ್ಲ, ನೀವು ಅಲ್ಲಗಳದ್ದಾದ ಈ ಪ್ರಪಂಚ ಸಮೂಹ ಜಾತ ಸಮೂಹ ಏನು ನೆಚ್ಚಿ ನೆಚ್ಚಿ ಅಂತ ಹೇಳಿ ಪ್ರಪಂಚ ಮೂರ್ತಾಮೂರ್ತ ಪ್ರಪಂಚವನ್ನೇ ಅಲ್ಲಗಳಿತಾ ಇದ್ದೀರೋ, ಹಾಗೆ ಅಲ್ಲಗಳದ್ದಾದ ಪ್ರಪಂಚ ಸಮೂಹಕ್ಕಿಂತಲೂ ಬೇರೆಯಾದ ಪರಬ್ರಹ್ಮ ಎಂಬುದು ಇದೆ, ಅದುಂಟು, ಶೂನ್ಯವಲ್ಲ ಅಂತ ಹಾಗೇನಾದರೂ ಅಭಿಪ್ರಾಯವಾದರೆ ಅದ್ಯಾಕೆ ನಮ್ಗೆ ತೋರ್ತಾ ಇಲ್ಲ? ಅದು ಇದ್ದದ್ದಾದ್ರೆ ತೋರ್ಬೇಕಾಗಿತ್ತಲ್ಲ, ಗೊತ್ತಾಗ್ಬೇಕಾಗಿತ್ತಲ್ಲ. ಅದಕ್ಕೆ ಗೊತ್ತಾಗದೆ ಹೋದ್ರೂ ಇದೇನು ಒಪ್ಕೋಬೇಕಾ? ತೋರ್ ಬರದೆ ಹೋದ್ರು, ಅರಿವು ವಿಷಯವಾಗದೆ ಹೋದ್ರೂ ಅದನ್ನು ಇದೇನು ಒಪ್ಕೋಬೇಕಾ? ಇದೇನಿದು ಹಂಗನ್ಬಿಟ್ರೆ ಏನ್ ಬೇಕಾದ್ರೂ ಒಪ್ಕೋಬಹುದು, ಗೊತ್ತಾಗದೆ ಇರೋದ್ರೆಲ್ಲ ಒಪ್ಕೋಬೇಕು ಅಂತ ನೀವು ನಿಯಮ ಮಾಡಿಬಿಟ್ರೆ ಇಂಥವ ಭೂತಭಿಹಾಚಿದೆ ಅಂತ ಅನ್ಕೋಬಹುದು. ಹಿಂಗ್ ಕಾಲ್ತಾ ಇಲ್ಲ ಅಷ್ಟ, ಗೊತ್ತಾಗದೇ ಇದ್ರೂ ಇರಬಹುದು ಅಂತಂದ್ರೆ ಯಾಕೆ ಭೂತಭಿಹಾಚಿಲ್ಲ ಹಾಂಗ್ ಒಪ್ಕೊಳ್ಳಪ್ಪ, ಹಾಗೆ ವ್ಯವಹಾರ ಮಾಡಕ್ ಆಗಲ್ಲ. ಶಿವಯ್ಯರಿಗೆ ಕೂಡ ನೋಡಕ್ ಆಗಲ್ಲ, ಗೊತ್ತಾಗುತ್ತಲ್ಲ ಫೀಲಿಂಗ್ ಆಗುತ್ತಲ್ಲ, ಫೀಲಿಂಗ್ ಅದು ಫೀಲಿಂಗ್ ಬರೋಲ್ಲ. ಬ್ರಹ್ಮ ಬ್ರಹ್ಮ ಎಲ್ಲವನ್ನೂ ಫೀಲಿಂಗ್ ಫೀಲ್ ಮಾಡುತ್ತೆ, ಫೀಲ್ ಮಾಡ್ಕೊಳುತ್ತೆ. ಸ್ವಯಂ ಬ್ರಹ್ಮ ಅನುಭೂತಿ ಸ್ವರೂಪ, ಅನುಭೂತಿ ಸ್ವರೂಪ ಆಗಿ ಎಲ್ಲವನ್ನೂ ಅನುಭವಿಸುತ್ತೆ ಹೊರತು ಅನುಭೂತಿ ಅನುಭಾವ್ಯವಲ್ಲ, ಅನುಭವ ಅನುಭಾವ್ಯವಾಗಲ್ಲ. ಅನುಭೂತಿ ಅನುಭಾವ್ಯಕ್ಕೆ ಘಟಾದಿ ಅನನುಭಾವ್ಯ ಪ್ರಸಂಗ. ಘಟ ಹೇಗೆ ಅನುಭವಿಸಿದ್ದ ಮುನ್ಕುಳಿ ಘಟ ಅನುಭವಿಸ್ತೀವೋ ಹಾಗೆ ಅನುಭೂತಿಯು ಅನುಭಾವ್ಯವಾಗ್ಬಿಟ್ರೆ ಅದು ಒಮ್ಮೆ ಅವನ ಕಾಲದಲ್ಲಿ ಅನುಭವ ಬರುವಂಥದ್ದು ಆಗ್ಬಿಡ್ತಿತ್ತು. ಅದೇ ಅನುಭೂತಿ ನಿತ್ಯ ವರ್ತಮಾನ, ಸ್ವಯಂ ಅನುಭೂತಿ ಸ್ವರೂಪ, ಅದು ಅನುಭಾವ್ಯವಾಗುವುದೇ ಇಲ್ಲ. ಹಾಗಾದ್ದರಿಂದ ಅದನ್ನ ಅಲ್ಲಗಳಕ್ಕೂ ಆಗಲ್ಲ. ಆದರೆ ಪ್ರಮಾಣಾಂತರ ಗೋಚರವೂ ಅಲ್ಲ, ಯಾವ ಇಂದ್ರಿಯಕ್ಕೂ ವಿಷಯ ಆಗುವುದಲ್ಲ. ಅದನ್ನಿಟ್ಕೊಂಡು ಅವನು ಪ್ರಪಂಚ ಸಮೂಹಕ್ಕಿಂತ ಎಂಥ ಪ್ರಪಂಚ ಸಮೂಹ ಅಲ್ಲಗಳದ್ದಾದ ಅಲ್ಲಗಳದ್ದಾದ ಪ್ರಪಂಚ ಸಮೂಹಕ್ಕಿಂತಲೂ ಅದು ಮತ್ತೊಂದಾದ ಬೇರೆಯಾದ ಪರಬ್ರಹ್ಮ ಎಂಬುದು ಇದೆ, ಅದುಂಟು ನೀವು ಅನ್ನುವುದಾದ್ರೆ ಅದ್ಯಾಕೆ ನಮ್ಗೆ ತೋರ್ ಬರ್ತಾ ಇಲ್ಲ, ಅದ್ಯಾಕೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ ಕೇಳಿ, ಉಚ್ಯತೆ ಉಚ್ಯತೆ ಹೇಳ್ತೀನಿ ಯಾಕೆ ಗೊತ್ತಾಗಲ್ಲ ಅಂತ ಹೇಳಿ ಕೇಳಿ, ತದವ್ಯಕ್ತಂದ್ರಿಯ ಗ್ರಾಹ್ಯಂ ಸರ್ವದೃಶ್ಯ ಸಾಕ್ಷಿ ಗ್ರಾಹ್ಯ ಇದೆ, ಅಂದ್ರಿಯ ಗ್ರಾಹ್ಯ ಹಾಕಿ ಯಾವ್ದಿಲ್ಲ ಅದು ಅವ್ಯಕ್ತವು. ಅವ್ಯಕ್ತ ಅಂದ್ರೆ ಇಂದ್ರಿಯ ಗ್ರಾಹ್ಯವಲ್ಲ, ಇಂದ್ರಿಯ ಗೋಚರವಲ್ಲ, ಇಂದ್ರಿಯ ವಿಷಯವಲ್ಲ. ಯಾಕೆ ಎಲ್ಲಾ ದೃಶ್ಯಕ್ಕೂ ಸಾಕ್ಷಿ, ಸರ್ವಶಕ್ತಿ ಸಂಕೋಚ ಮಾಡಬೇಡ. ಕಾಲ ದೇಶ ಕಾರ್ಯ ಕಾರಣ ನಾಮ ರೂಪ ಮನಸ್ಸು ಬುದ್ಧಿ ಪ್ರತ್ಯಯ ಪ್ರಾಣ ಅಹಂಕಾರಕ್ಕೂ ಸಾಕ್ಷಿ, ಎಲ್ಲವೂ ದೃಶ್ಯವೇ. ಅದಕ್ಕೆ
ಸಮಸ್ತ ದೃಶ್ಯಕ್ಕೂ ಸಾಕ್ಷಿಯಾಗಿರೋದ್ರಿಂದ ಅದನ್ನ ಹೆಂಗ್ ದೃಶ್ಯ ಬರ್ತದ್ಯಾ? ಯಾವ ಎಲ್ಲಕ್ಕೂ ಚುಕ್ಕು ಒಳಗಿರು ಬೆಳಗುವಂಥದ್ದು ನೋಡುವಂಥದ್ದು ಅದು ಯಾವುದಕ್ಕೂ ಆಬ್ಜೆಕ್ಟ್ ಆಗೋದು. ಬಟ್ ಅದನ್ನ ಹೆಂಗ್ ವಿಷಯ ಮಾಡಿ ಅರಿತೀಯ ನೀನು? ಹೋಗೋದೇ ತಪ್ಪು. ಆಗ ಬೆಂಕಿ ಸುಡ್ತೀನಿ ಅಂತ ಹೋದ ಹೇಗೆ ತಪ್ಪ? ಬೆಂಕಿ ಸುಡೋಕ್ಕಾಗ್ತಾನ? ಅದು ಸೂರ್ಯನ ಬೆಳಕಿನಿಂದ ಹೋಗೋದು ಹೇಗೆ ತಪ್ಪ? ಸ್ವರೂಪ. ಅದರಿಂದ ಅದೇ ಸ್ವರೂಪ ದೃಶ್ಯ ಸಾಕ್ಷಿ, ಎಲ್ಲ ದೃಶ್ಯಕ್ಕೂ ಸಾಕ್ಷಿಯಾಗಿರೋದ್ರಿಂದ ಅದು ಮತ್ತೆ ದೃಶ್ಯವಾಗಲ್ಲ, ಗೋಚರವಾಗಲ್ಲ, ವಿಷಯವಾಗಲ್ಲ, ಹಾಗೆ ಗೊತ್ತಾಗೋದಿಲ್ಲ ಪ್ರಮಾಣದಿಂದ. ಆ ಕಾರಣದಲ್ಲಿ ನಾವು ಇಲ್ಲ ಇಲ್ಲ ನಾವು ಅಂತ ಇದ್ವಿ. ಆದರೆ ನಮ್ಮ ನಿಯಮವೇ ತಪ್ಪು. ಇಂದ್ರಿಯಗಳಿಗೆ ಗೋಚರವಾಗದೇ ಇರೋದ್ರಿಂದ ಇಲ್ಲ ಅಂತಂತೀನಿ, ಮನಸ್ಸು ಬುದ್ಧಿ ಗೋಚರವಾಗೋದಿಲ್ಲ ಅದನ್ನು ಇಲ್ಲ ಅಂತಂತೀನಿ, ನಿಯಮ ಮಾಡ್ಕೊಂಡಿದ್ವಿ. ಆ ನಿಯಮನೇ ಸರಿಸ್ತಾರೆ. ಯಾಕೆ ಮನಸ್ಸು ಬುದ್ಧಿ, ಮನಸ್ಸು ಬುದ್ಧಿ ಗೋಚರ ಆಗುತ್ತಲ್ಲ, ಅವಾಗ ಮನಸ್ಸು ಬುದ್ಧಿಯೂ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ನೀವು ಮನಸ್ಸು ಬುದ್ಧಿ ಗೋಚರವಾಗದೇ ಇರೋದನ್ನ ನಾನು ಇಲ್ಲ ಅಂತ ಅಂದಿನಿ ಅಂತಂದ್ರೆ, ಮನಸ್ಸು ಬುದ್ಧಿ ಗೋಚರವಾಗದೆ ಮನಸ್ಸು ಬುದ್ಧಿಯೂ ಮನಸ್ಸು ಬುದ್ಧಿ ತನ್ನೇ ತನ್ನ ವಿಷಯ ಮಾಡ್ಕೊಳ್ಳಪ್ಪ. ಕರ್ಮ ಕರ್ತೃತ್ವ ಸಾಕ್ಷಿ ವಿಷಯ ಆಗುತ್ತೆ, ಮನಸ್ಸು ಸಾಕ್ಷಿ ವಿಷಯ ಆಗುತ್ತೆ, ಬುದ್ಧಿಯೂ ಆಗುತ್ತೆ, ನಾನುದು ಆಗುತ್ತೆ. ಆದರೆ ನಾನು ಇದನ್ನು ವಿಷಯ ಮಾಡಿಕೊಳ್ಳುತ್ತಿರೋ ಸಾಕ್ಷಿಯನ್ನು ಮಾತ್ರ ಯಾವುದನ್ನು ವಿಷಯ ಮಾಡ್ಕೊಳಕ್ಕಾಗಲ್ಲ, ವಿಷಯವಾಗುವುದೇ ಆಗ. ಸರ್ವ ದೃಶ್ಯಕ್ಕೂ ಸಾಕ್ಷಿಯಾಗಿರೋದ್ರಿಂದ ಇಂದ್ರಿಯ ಗ್ರಾಹ್ಯವಲ್ಲ. ಅದನ್ನು ಶ್ರುತಿ ಹೇಳುತ್ತೆ, ಆಹಿ ಏವರು ಶ್ರುತಿ ಚಕ್ಷುಷ ಗೃಹ್ಯತೆ ದೇವೈ ಸಪಸಾ ಕರ್ಮಣ ನೇತಿ ನೇತ್ಯಾತ್ಮೇಶ್ಯಂ ಅದೃಶ್ಯೆ ಅನಾತ್ಮೇ ಅನಿರುತ್ಯೆ ಅನಿರಯನೇತ್ಯಾದ್ಯಾಂ ಯಾವ ಕಣ್ಣಿಗೂ ಧಾರಣೆ ಆಗೋದಿಲ್ಲ, ಯಾರ ಕಣ್ಣಿಗೂ ಸಿಗೋದಿಲ್ಲ. ಹಾಗೆ ಮಾತಿನಿಂದಲೂ, ಬಾಕಿ ಇಂದ್ರಿಯಗಳಿಂದಲೂ, ತಪಸ್ಸಿಗೂ, ಕರ್ಮದಿಂದಲೂ ಯಾವುದು ಅದನ್ನು ಪಡೆಯೋಕ್ಕಾಗಲ್ಲ, ವಿಷೀಕರಿಸಕ್ಕಾಗಲ್ಲ, ಗೋಚರ ಆಗೋದಿಲ್ಲ. ತಪಸ್ಸಿಗೂ ಆಗಲ್ವೇ, ಇಂದ್ರಿಯಕ್ಕೂ ಸಿಗಲ್ಲ, ಮನಸ್ಸಿಗೂ ಸಿಗಲ್ಲ, ಯಾವ ಕ್ರಿಯೆಗೂ ಸಿಗಲ್ಲ ಅಂದಮೇಲೆ ಬಿಟ್ಬಿಡೋದ್ರಿಂದ ನಾನು ಮಾಡ್ಬೇಕು ಹೋಗ್ಬೇಡ ಅಂತ. ಯಾವ್ದ್ರಿಂದ ಯಾವ್ದು ದೊರಕೋದಿಲ್ವಾ ಅದನ್ನ ಯಾವ್ದು ತೋರಿಸ್ಕೊಕ್ ಹೋಗ್ತೀಯಾ? ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ ಅಂತಾದ್ರಿಂದ ಊಟ ಮಾಡಕ್ ಹೋಗ್ಬೋದು ಹೊಟ್ಟೆ ತುಂಬ. ಯಾವ ತಪಸ್ಸಿಗೂ ಕರ್ಮಕ್ಕೂ ಯಾವುದಕ್ಕೂ ಸಿಗೋದಲ್ಲ, ಆಮೇಲೆ ಅದನ್ನ ಮಾಡಕ್ ಯಾಕೆ ಹೋಗ್ತೀವಿ? ಬಿಡೋದನ್ನಲ್ಲ, ಅದಕ್ಕೆ ಸಿಗೋದಲ್ಲ, ಅದಕ್ಕೆ ಗೊತ್ತಾಗ ಬಿಟ್ಬಿಡು. ಎಲ್ಲ ಕರ್ಮವನ್ನು ಬಿಡು, ಎಲ್ಲ ಇಂದ್ರಿಯ ವ್ಯಾಪಾರ ಬಿಟ್ಬಿಡು, ಸ್ವಚ್ಛನಾಗಿರೋ ಸಿಕ್ಬಿಡ್ತಾನೆ. ಹೌದು, ಸುಲಭವಾಗಿದ್ದ ಬಾಗಿಲನ್ನು ತೆಗಿಯೋದು ಎಳೆದು ಎಳೆದು ಕೈ ಸೋಚೋದಂಗೆ ನೀನಾಗ ಉಳಿದ್ಬಿಟ್ಟು ಗೊತ್ತಾಗ್ಬಿಡುತ್ತಪ್ಪ. ಇಷ್ಟ ವೆರಿ ಇಂಪಲ್ ಸಿ ಇದು ಸಿ ಈಸಿ ವೆರಿ ಈಸಿ. ಏನು ನೀನಾಗ ಉಳಿಬೇಕಪ್ಪ, ನೀನು ಆ್ಯಡ್ ಮಾಡ್ಕೋಬಾರ್ದು. ನಿನ್ನ ಸ್ವರೂಪಕ್ಕೆ, ನಿನ್ನ ಸ್ವಭಾವಕ್ಕೆ ಯಾವ ಮನಸ್ಸು ಬುದ್ಧಿ ಇಂದ್ರಿಯ ಅದೇ ಆ್ಯಡ್ ಮಾಡ್ಕೊಳ್ಳಿ. ನಿದ್ದೆಯಲ್ಲಿದ್ದಾಗಿದ್ಬಿಡು, ಎಚ್ಚವಾಗಿದ್ದೆ ಎಚ್ಚರದಲ್ಲಿಯೇ ಎಚ್ಚರವನ್ನು ಮೀರಿ ನಿದ್ದೆಯಲ್ಲಿದ್ದಾಗ ನೀನು ಒಬ್ಬನೇ ಇರುವನಾದ್ರೆ ಅದೇ ಪರಮಾರ್ಥ, ಅದೇ ತತ್ವ. ಅದೇ ಅದೇ ಈ ಜಗತ್ತಾಗ ತೋರ್ತಾ ಇರೋ ವಿಷಯ ಮಾಡ್ಕೊಳ್ಳೋ. ನಮ್ಗೆ ಯಾಕೆ ವಿಷಯ ಆಗಲ್ಲ ಅಂದ್ರೆ ಸಂಸ್ಕಾರ ಇಲ್ಲ, ಅದಕ್ಕೆ ಅನುಭವ ಇಲ್ಲ ಅಂತಿಲ್ಲ. ಅನುಭವ ಇದೆ, ಅನುಭವ ಇದ್ದು ನಿಶ್ಚಯ ಮಾಡ್ಕೊಂಡಿರೋ ಕಾರಣ ಸಂಸ್ಕಾರ ಇಲ್ಲದೆ ಇರೋದೇ ಕಾರಣ. ತಕ್ಕಷ್ಟು ಬುದ್ಧಿಗೆ ಶಬ್ದವಾದ ಗುಣಗಳಿಲ್ಲದೆ ಅಂತರ್ಗತೆ ಶಾಸ್ತ್ರ ಪ್ರಜ್ಞೆ ಇದ್ದಾಗ, ಸಂಸ್ಕಾರ ಇದ್ದಾಗ ಅದು ತರ್ಕದಿಂದ ಒಪ್ಕೊಂಡ್ರು ಅನುಭವದಿಂದ ನಿಶ್ಚಯ ಮಾಡ್ಕೊಳ್ಳಲ್ಲ, ಅಂದ್ರೆ ಅನುಭವ ನೆಲೆ ನಿಲ್ಲಲ್ಲ. ಅದಕ್ಕೆ ಈ ಸಾಧನ ಚತುಷ್ಟಯ ಬೇಕೇ ಬೇಕು. ಸಾಧನ ಚತುಷ್ಟಯ ಇಲ್ಲದೆ ಹೋದ್ರೆ ಆ ಪಕ್ವತೆ ಬಂದೇ ಇದ್ರೆ ನಿಲ್ಲಕ್ಕಾಗ. ಹಾಗಾಗಿ ಆತ್ಮಜ್ಞಾನ ಯಾವುದೋ ಥರ ಮಿಂಚೋದಲ್ಲ, ಅದು ಪ್ರತಿನಿತ್ಯವೂ ಆತ್ಮಜ್ಞಾನಕ್ಕಾಗಿ ಮಾಡುವಂತಹ ಸಾಧನಗಳೇನಿದೆ ಅದರ ಪರಿಪೂರ್ಣತೆಯಿಂದ ತೋರ್ಕೊಳ್ಳುವಂತಹ ಒಂದು ಅನುಭವ ವಿಷಯವೇ ಹೊರತು ಯಾವುದೋ ಒಂದು ಲಕ್ಕ ಫ್ಲ್ಯಾಶ್ ಆಗತ್ತಲ್ಲ ಅಥವಾ ಯಾವುದೋ ಪದಕ್ಕೆ ಅರ್ಥ, ಹಾಗೆ ಬ್ರಹ್ಮ ಫ್ಲ್ಯಾಶ್ ಆಗಲ್ಲ. ಅದು ಆಗ ಟಕ್ಕ ಸ್ಥಳ ಹೊಳೆದಂಥದ್ದಲ್ಲ. ಒತ್ತೇ ಅಂದ್ರೆ ಈ ಪ್ರತಿನಿತ್ಯ ನೀನು ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಏನೇನು ಆರೋಪವನ್ನು ತೆಗೆದಾಗ್ತಾ 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 ಹೋಗ್ತೀಯೋ, ಎಲ್ಲಾ ಆರೋಪವು ಯಾವತ್ತು ಬಿಟ್ಟು ಹೋಗುತ್ತದೆಯೋ ಆವಾಗ ತೋರ್ಕೊಳ್ಳುತ್ತೆ. ನನಗೆ ಬೇಟ್ ಕೊಡೋಕ್ಕಾಗ ಯಾವ ಬಿಟ್ಕೊಳ್ತೀಯ ಅದ ಮೇಲೆ ತೀರ್ಮಾನ. ಬ್ರಹ್ಮನಿಗೆ ಹೆಂಗಾದ್ರೂ ಅವಿದ್ಯೆ ಇರೋದೇ ಇಲ್ಲ,
ಅದಕ್ಕೆ ಅದು ವ್ಯವಸ್ಥೆ ಯಾರು ಅವಿದ್ಯೆ ಇದೆ ಆ ಸಂಭವವೇ ಇಲ್ಲ. ಆದ್ರೂ ಈ ತರ ಎಲ್ಲ ಆಗಿದೆ. ಅದೇ ಅವಿದ್ಯೆ ಇಲ್ಲ ಅದೇ ಬ್ರಹ್ಮನಿಗಂತೂ ಅವಿದ್ಯೆ ಇಲ್ಲ. ಆದ್ರೂ ಇದ್ರೆ ಬ್ರಹ್ಮನ್ಗೆ ಅವಿದ್ಯೆ ಇದೆ. ಇದ್ರೆ ಬ್ರಹ್ಮನ್ಗೆ ಏನು ಬ್ರಹ್ಮವೇ ಇಲ್ಲ ಪ್ರಪಂಚವನ್ನು ಬ್ರಹ್ಮದಲ್ಲೇ ತೋರಿಸಬೇಕಾದ್ರೆ ಅವಿದ್ಯೆ ಒಂದನ್ನು ಹಾಕುವ ಕಾಲ ಅದಕ್ಕೆ ಸಮಸ್ತ ಕಲ್ಪನೆ ಯಾವ್ದು ಆಧಾರ ಬ್ರಹ್ಮವೇ. ಅವಿದ್ಯೆ ಯಾಕೆ ಆಧಾರ ಅಲ್ಲ ಹೌದು ಇದ್ರೆ ಅವಿದ್ಯೆಗೆ ಬರಲ್ಲ ಅಲ್ಲ ಓ ಅಂದ ಇದ್ರೆ ತಗೊಂಬಂದೆ ಬ್ರಹ್ಮ ಕೇಳ್ತೀವಿ ಇದೆಯೋ ಅಂತ ಕೇಳಿದ್ರೆ ಯಾವ್ದು ಇಲ್ಲ ಅಂತೀವಿ ಅಷ್ಟೇ ನಮ್ಮ ಉತ್ತರ. ನೀನು ಇದೆ ಅಂತ ಅಂದ್ಕೊಂಡು ಅವಿದ್ಯೆ ಇದೆಲ್ಲ ಯಾರಿಗೆ ಪ್ರಶ್ನೆ ಮಾಡಿದ ಅವ್ನು ಬ್ರಹ್ಮಕ್ಕೆ ಕಣ ಇದೆ ಅಂತ. ಯಾಕಂದ್ರೆ ಎಲ್ಲವೂ ಬ್ರಹ್ಮದಲ್ಲೇ ಕಲ್ಪಿತವಾದ್ಮೇಲೆ ಎಲ್ಲವೂ ಬ್ರಹ್ಮದಲ್ಲೇ ತೋರುತ್ತೆ ಅವಿದ್ಯೆಯು ಬ್ರಹ್ಮದಲ್ಲೇ ತೋರುತ್ತೆ. ಬ್ರಹ್ಮಕ್ಕೆ ಏನು ತಪ್ಪು ಇಲ್ಲದೆ ಇರೋದನ್ನು ಬ್ರಹ್ಮಕ್ಕೆ ಇದೆ ಅಂತಂದ್ರೆ ತಪ್ಪಾಗಲ್ಲಪ್ಪ. ಇರೋದಾಗಿದ್ರೆ ಬ್ರಹ್ಮಕ್ಕೆ ಇದೆ ಅಂತ ತಪ್ಪು ಇಲ್ಲದನ್ನು ಬ್ರಹ್ಮದಲ್ಲಿ ಆರೋಪ ಮಾಡೋಕ್ಕೇನು ಇಲ್ಲ. ಆರೋಪ ಅಷ್ಟೇ ಇದೆಯೋ ಅಂದ್ರೆ ಯಾವ ಇಲ್ಲ ಬ್ರಹ್ಮದಲ್ಲಿ. ನಾಮರೂಪವೂ ಇಲ್ಲ, ಕಾಲದೇಶವೂ ಇಲ್ಲ, ಯಾವ ಕ್ರಿಯಾಕಾರಕವೂ ಇಲ್ಲ, ರುದ್ರಾಕ್ಷ ಇಲ್ಲ, ವ್ಯಕ್ತಿ ಇಲ್ಲ, ಕಾಲ ಇಷ್ಟೆಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ. ಇಷ್ಟೆಲ್ಲ ದಿನ ಕೇಳುತ್ತಿದ್ರು, ಹೇಳುತ್ತಿದ್ರು, ಮಾಡುತ್ತಿದ್ರು ಕೂಡ ಅದು ನಿಮಗೆ ಯಾಕೆ ಅದು ಊರುತ್ತಿಲ್ಲ? ಬ್ರಹ್ಮದಲ್ಲಿ ಅವಿದ್ಯೆ ಇಲ್ಲ, ಬ್ರಹ್ಮಕ್ಕೆ ಯಾವ ಸಂಸಾರಕ್ಕೂ ಇಲ್ಲ, ಹುಟ್ಟುರ ಹಿಂದ ನಿತ್ಯ ಸಿದ್ಧ ಬುದ್ಧ ಮುಕ್ತ ಸ್ವರೂಪ ಗೊತ್ತಿದ್ರು ಕೂಡ ಯಾವ ರೀತಿ ರೂಪದಲ್ಲಿ ನಮ್ಮನ್ನ ನಿಮಗೆ ಉಳಿಸ್ಕೊಳಕ್ ಆಗ್ತಿಲ್ಲ. ಅದು ನೈವಿದ್ಯ ಆಗ್ತಿಲ್ಲ ಅನ್ನೋದು ನೈವಿದ್ಯೆ. ನನ್ನ ಸ್ವರೂಪದಿಂದ ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ ಅನ್ಕೊಂಡ್ರೆ ಯಾವಾಗ ಉಳಿದಿ ನಿನ್ನ ಸ್ವರೂಪದ ಉಳಿದಿಲ್ಲ. ನೀನು ಉಳಿದಿರೋ ಕಾಲ ಇದೀರ, ಉಳಿದಿರೋ ಕಾಲವೇ ಇದೆ ಅಂದ್ರೆ ನಂಗೆ ಉಳಿಯೋಕೆ ಆಗ್ತಿಲ್ಲ ಅಂತಂದ್ರೆ ನೈವಿದ್ಯ ಅಲ್ಲದೆ ಇನ್ನೇನಾಗತ್ತೆ? ಯಾರು ಯಾವಾಗಲೂ ಬ್ರಹ್ಮ ಆಗದೇ ಇರುವ ಕಾಲವೇ ಇಲ್ಲ, ಬ್ರಹ್ಮವಲ್ಲದೇ ಇರೋ ಇವೇ ಇಲ್ಲ. ಆದರೂ ಕೂಡ ನಾನು ಬ್ರಹ್ಮವಲ್ಲ, ನನ್ನ ಬ್ರಹ್ಮ ಗೊತ್ತಾಗ್ತಿಲ್ಲ ಅಂತಂದ್ರೆ ಅದಕ್ಕೆ ಯಾರು ಹೊಣೆ, ಯಾರು ಉತ್ತರ ಕೊಡ್ಬೇಕು? ಅನ್ಕೊಂಡವರೇ ಉತ್ತರ ಕೊಡ್ಬೇಕಷ್ಟೆ. ಸ್ಮೃತಿರಪಿ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರಿಯೋಯಂ ಉಚ್ಯತೆ ಇತ್ಯಾದ್ಯ. ಭಗವದ್ಗೀತಾ ಹರಿವು ಕೂಡ ಅಯಂ ಆತ್ಮ ಅವ್ಯಕ್ತ, ಅಯಂ ಆತ್ಮ ಅಚಿಂತ್ಯ, ಅವಿಕಾರಿಷ್ಟ. ಬದಲಾವಣೆ ಹೋಗೋದಲ್ಲ, ಯೋಚನೆ ಮಾಡ್ಕೋಗಲ್ಲ, ತೋರ್ಕೊಳ್ಳೋದಲ್ಲ. ಯಾಕೆ ತೋರ್ಕೊಂಡಾಗಿರೋದು, ತೋರ್ಕೊಂಡಾಗಿರೋದು ತೋರ್ಕೊಳ್ಳೋದು ಅಂತ ಅರ್ಥ. ಏನು ಯಾವ್ದು ತೋರ್ಕೊಳ್ದೇ ಇರೋದು ಅದು ತೋರ್ಕೊಳತ್ತೆ. ನಿತ್ಯ ಅನುಭೂತಿ ಸ್ವರೂಪವಾಗಿ ಜ್ಞಪ್ತಿ ಸ್ವರೂಪದಿಂದ ತೋರ್ಕೊಂಡಾಗ್ಬಿಟ್ಟಿರೋದ್ರಿಂದ ಮತ್ತೆ ತೋರ್ಕೊಬೇಕು ಅಂತ ಅರ್ಥ ಏನು? ಪ್ರಮಾಣಗಳಿಗೆ ಯಾವತ್ತಿಗೂ ತೋರ್ಕೊಳ್ಳೋದೇ ಇಲ್ಲ, ಅದು ನಿಜ. ಪ್ರಮಾಣ ತಗೊಂಡ್ರೆ ಇಂದ್ರಿಯಕ್ಕೆ ಮನಸ್ಸಿಗೆ ತೋರ್ಕೊಳ್ಳೋದಿಲ್ಲ. ಸ್ವರೂಪ ಯಾವತ್ತಿಗೂ ಮರೆ ಆಗಿಯೇ ಇಲ್ಲ, ಆಗೋದೇ ಇಲ್ಲ. ಆಗದೆ ಹೋದ್ರೂ ಮರೆ ಆಗೋದೇ ಇಲ್ಲವಾದರೂ ನಿಮ್ಗೆ ಆತ್ಮಸ್ವರೂಪ ಗೊತ್ತಿಲ್ಲ, ಬ್ರಹ್ಮಸ್ವರೂಪ ಗೊತ್ತಿಲ್ಲ ಅಂತ ತಿಳಿಸ್ಕೊಡಿ, ಹೇಗಾದ್ರು ಮಾಡಿ ನಾನು ತಿಳ್ಕೊಂಡು ಮುಕ್ತನಾಗ್ತೀನಿ ಅಂತಂತಾನೆ. ಇದು ಒಂದು ಭ್ರಾಂತಿಯೇ, ಅದನ್ನು ಅನುಭವವೇ ಬೆಳಗ್ತಾ ಇದೆ. ಯಾವುದನ್ನ? ನನ್ಗೆ ಆತ್ಮಸ್ವರೂಪ ಗೊತ್ತಾಗಿಲ್ಲ, ನಾನು ಜ್ಞಾನ ಎತ್ಬಿಟ್ಟಿದೆ, ನಾನು ಅದನ್ನು ಕಳ್ಕೊಂಡು ನಾನು ಮುಕ್ತರಾಗ್ಬೇಕು ಅನ್ನೋದು. ಅಷ್ಟನ್ನು ಯಾವ ಅನುಭವದ ಬಗ್ಗೆ ನೀನು ಅದನ್ನು ಹೇಳ್ತಿದೆಯೋ ಆ ಅನುಭವಕ್ಕೆ ಅದು ಯಾವುದು ಇಲ್ಲವೇ ಇಲ್ಲ. ಆದರೂ ನಂಗಿದೆ 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 ಅಂತ ಅನ್ಕೋತಾನೆ. ನನ್ನ ತಾಯಿ ಬಂಜೆ, ನನ್ನ ತಾಯಿ ಬಂಜೆ ಅಂತ ಹೇಳ್ದಂಗೆ, ನನ್ನ ತಾಯಿ ಬಂಜೆ ಅಂತ ನನ್ನ ತಾಯಿ ಬಂಜೆ ಆಗ್ತಾಳ? ಹಾಗೆ ನನ್ನ ಅಜ್ಞಾನ ಇದೆ, ನಿಂಗೆ ಅಜ್ಞಾನ ಇರೋಕ್ಕೆ ಸಾಧ್ಯನ? ನಿನ್ನ ಅಜ್ಞಾನ ಇದೆ, ನಿನ್ಗೆ ಹೆಂಗೆ ಗೊತ್ತಾಯ್ತ? ಅಜ್ಞಾನ ಇದೆ ಅನ್ನೋದನ್ನು ನೀನು ನಡೆಸಿಕೊಂಡ ನಿನಗೆ ಹೆಂಗೆ ಇದೆ ಇರೋಕ್ಕೆ ಸಾಧ್ಯ ಇರುತ್ತೆ? ಅಜ್ಞಾನಕ್ಕೂ ಸಾಕ್ಷಿಯಾಗಿದೆಯಾ? ಅಜ್ಞಾನವನ್ನು ಅರಿತಿದೆಯಾ? ಅರಿತಿದೆಯಾ? ಅಜ್ಞಾನ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದು ನನ್ನ ಅಜ್ಞಾನ ಇದೆ ಅಂದ್ರೆ ಸುಮ್ಮನೆ ನನ್ನ ಬಾಯಲ್ಲಿ ನಾಲ್ಗೆ ಎಲ್ಲ ಕಿಚ್ಕೊಳ್ಳಂಗೆ ಕಿಚ್ಕೊಳ್ತಾ ಇದೆಯಾ? ಏನ್ ಮಾಡುದು ಹೊಂದಲ್ಲ ಅವಿದ್ಯೆ ಇದೆ ಅಂತ ಯಾರಿಗೂ. ಅವಿದ್ಯೆ ಸ್ವರೂಪಕ್ಕೆ ಇದ್ರೆ ಅದು ಗೊತ್ತಾಗಲೇಬಾರ್ದು. ಹೇಗೆ ಚೈತನ್ಯ ವಿಷಯವಾಗಲ್ವೋ ಅಂದ್ರೆ ಸ್ವರೂಪಕ್ಕೆ ಸೇರಿದ್ರೆ ಅವಿದ್ಯೆ ಗೊತ್ತಾಗೋದಿಲ್ಲ. ಅವಿದ್ಯೆ ಇದೆ ಗೊತ್ತಾಗ್ತಾ ಇದೆ ಅಂದ್ರೆ ಅದು ಸ್ವರೂಪಕ್ಕೆ ಸೇರಿಲ್ಲ, ಕೂಡ್ಕೊಂಡಿಲ್ಲ. ಓಂ ಅಪಿತು ಸಂಪ್ರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಮ್ ಅಷ್ಟೇ ಅಲ್ಲ ಅಂತ. ಇದಲ್ಲದೆ ಇದಲ್ಲದೆ ಅಪಿಚ ಭಾಷೆ ಅಪಿಚ ಅಂತ ಒಂದು ಪದ ಅದ. ಹೀಗಲ್ಲದೆ ಇದಲ್ಲದೆ
ಹಾಗಾದ್ರೆ ಆತ್ಮ ತೋರ್ಕೊಳ್ಳೋದೇ ಇಲ್ಲ ಅಂತಂದ್ರೆ ಮತ್ ಯಾತಕ್ಕೆ ಇಷ್ಟೆಲ್ಲ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡ ಯಾತಕ್ಕೆ ಬರ್ಬೇಕು? ತೋರ್ಕೊಳ್ಳೋದೇ ಇಲ್ಲ, ಆತ್ಮನ ಹೇಳಕ್ ಬಂದಿದ್ದೀರಲ್ಲ ಅಂದ್ರೆ ಹಾಗಲ್ಲ. ಆತ್ಮನು ಯದ್ಯಪಿ ಪ್ರಾಕೃತಿಕವಾದ ಈ ಉಪಾಧಿಗಳಿಗೆ ಬುದ್ಧಾದಿಗಳಿಗೆ ವಿಷಯನಲ್ಲವಾದರೂ ಕೂಡ ಸಂಭ್ರಾಜನ ಕಾಲೇ ಯೋಗಿನಃ ಆತ್ಮಾನಂ ಪಶ್ಯಂತಿ. ಸಂಭ್ರಾಧನೇ ಸಂಭ್ರಾಧನ ನಾಮ ಭಕ್ತಿ ಧ್ಯಾನ ಪ್ರಣಿಧಾನಂ. ಭಕ್ತಿ ಧ್ಯಾನ ಪ್ರಣಿಧಾನಕ್ಕೆ ಸಂಭ್ರಾಧನ ಸಂಭ್ರಾಧನ ಹೇಳ್ತಾರೆ. ಆ ಕಾಲದಲ್ಲಿ ಯೋಗಿಗಳು ಆತ್ಮ ಕಂಡುಕೊಂಡಿದ್ದಾರೆ. ಇದು ಹೆಂಗ್ ಬಂತು? ಪ್ರತ್ಯಕ್ಷ ಅನುಮಾನ ಅಭ್ಯಾನ. ಪ್ರತ್ಯಕ್ಷ ಅಂದ್ರೆ ಶ್ರುತಿ ಗ್ರಂಥ, ಅನುಮಾನ ಅಂದ್ರೆ ಸ್ಮೃತಿ. ಪ್ರತ್ಯಕ್ಷ ಅನುಮಾನ ಅಭ್ಯಾನ ಶ್ರುತಿ ಸ್ಮೃತಿ ಅಭ್ಯಾಸ. ಸೂತ್ರಕಾರ ಅರ್ಥ ಬಳಸ್ತಾರಪ್ಪ, ಶ್ರುತಿಯನ್ನು ಪ್ರತ್ಯಕ್ಷ ಅಂದು ಸ್ಮೃತಿಯನ್ನು ಅನುಮಾನ ಅಂತ ಬಳಸ್ತಾರೆ. ಅಪಿಚ ಏನ ಆತ್ಮಾನ ನಿರಸ್ತ ಸಮಸ್ತ ಪ್ರಪಂಚಂ ಕಾಲೇ ಪಶ್ಯಂತಿ ಯೋಗಿನಃ. ಏನಪ್ಪ ಅಂತಂದ್ರೆ ಅಂದ್ರೆ ಅವ್ಯಕ್ತವಾಗಿದೆ ಅಂತ ಮಾತ್ರಕ್ಕೆ ನಿರಾಶೆ ಆಗಬೇಡಿ. ಅವ್ಯಕ್ತವಂತ ಗಣ ಗೊತ್ತಾಗಲ್ಲಂತ ಗಣ ತಿಳಿಯಕ್ಕಾಗಲ್ಲಂತ ಸುಮ್ಮನೆ ಹೋಗೋಣ, ವ್ಯವಹಾರವನ್ನ ಮಾಡೋಣ. ಇಲ್ಲಾದ್ರೂ ದುಡ್ಡು ದುಡ್ಡು ಮಾಡ್ಕೊಂಡು ಮನೆಗಿನ ಕಟ್ಕೊಂಡು ಚೆನ್ನಾಗಿದ್ದೆ ಇದೆಲ್ಲ ಸಿಕ್ತು. ಇದೆಲ್ಲ ಬಿಟ್ಕೊಂಡು ಅಲ್ಲೇನಾಗಿದೆ ಅಂತ ಹೋಗ್ಬಿಟ್ಟು ಇಂಥ ಭ್ರಷ್ಟ ತತ್ವ ಭ್ರಷ್ಟ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಬಿಟ್ಟು ಮದ್ಯಂ ಪಾಲನ್ ಕುಕ್ರಾಳ ಮಾಡ್ಬಿಟ್ಟಿ ನಾವು. ಓ ಸಜ್ಜ ಇವಾಗಲೂ ಹೇಳಿದ್ರಲ್ಲ ಗೊತ್ತಾಗೋದಲ್ಲ, ತಿಳ್ಕೊಳ್ಳೋದಲ್ಲ, ತಿಳ್ಕೊಳ್ಳೋಕ್ಕಾಗಲ್ಲ, ತಿಳ್ಕೊಳ್ಳೋ ಬರಲ್ಲ ಅಂತ ಅಂತ ಅನ್ಕೊಂಡ್ಬಿಟ್ಟು ಬಿಟ್ಟೋಗ್ಬಿಟ್ಟಾರು. ಯಾವ್ದ್ರಿಂದ ಈ ಅಜ್ಜಾತವಾದ ತಿಳ್ಕೊಳ್ಳೋಕಲ್ಲ ಅನ್ನೋದು ಪ್ರಾಕೃತ ಮನಸ್ಸಿಗೆ ಪ್ರಾಕೃತವಾದಂತಹ ವಿಷಯ ತೋರೋದಲ್ಲ ನಿಜವಾಗಿ ಕೂಡ. ನಿರಸ್ತ ಸಮಸ್ತ ಪ್ರಪಂಚಂ ನಿರಸ್ತಾಶ್ಚೇ ಸಮಸ್ತಾಶ್ಚ ನಿರಸ್ತ ಸಮಸ್ತಾಹ ನಿರಸ್ತ ಸಮಸ್ತಾಹ ಪ್ರಪಂಚ ಏ ಕಥೆ ಮಾಡ ನಿರಸ್ತಷ್ಟಾಸು ಸಮಸ್ತ ಸಮಸ್ತಷ್ಟಾಸು ಪ್ರಪಂಚ ಸಮಸ್ತ ಪ್ರಪಂಚ ನಿರಸ್ತ ಸಮಸ್ತ ಪ್ರಪಂಚ ಎಷ್ಟು ಮಾಡ. ಸಮಸ್ತ ಪ್ರಪಂಚವು ಯಾವರಿಂದ ತೆಗೆದುಹಾಕದ್ದಾಗಿದೆಯೋ ಅದು ನಿರಸ್ತ ಪ್ರಪಂಚವಾದ ಬ್ರಹ್ಮ. ಅದು ಅವ್ಯಕ್ತವಾಗಿದ್ದರೂ ಕೂಡ ಯೋಗಿಗಳು ಸಂಭ್ರಾಜನ ಕಾಲದಲ್ಲಿ ಕಂಡುಕೊಳ್ತಾರಂತೆ. ಸಂಭ್ರಾಜನ ಕಾಲ ಅಂದ್ರೆ ಹೇಗೆ? ಎಂ ನಿದ್ರಾ ಚಿತ್ತಶ್ವಾಸ ಆಮೇಲೆ ಸಂತುಷ್ಟ ಸಂಯತೇಂದ್ರಿಯಾ ಯೋಗಿ ಪಶ್ಯಂತಿ ಜುಂಜಾನಾ ತಸ್ಮೈ ಯೋಗಾತ್ಮನೇ ನಮಃ. ಅದೇ ಈಗಿನ ಕಲ್ಪಿದ್ದಾರೆ ಅಂತ ಹೋಗ್ತಾರೆ. ಸಂಭ್ರಾಧನ ಸಂಭ್ರಾಧ ಅಂದ್ರೆ ಏನು? ಸಂಭ್ರಾಧನ ಚ ಭಕ್ತಿ ಧ್ಯಾನ ಪರಿಧಾರಾಜ್ಯನುಷ್ಠಾನ. ಸಂಭ್ರಾಧನ ಸಂಭ್ರಾಧ ಅಂದ್ರೆ ಭಕ್ತಿ ಅದೇ ಪ್ರೇಮದಿಂದ ತನ್ಮಯತೆ ತಂದುಕೊಂಡು. ಧ್ಯಾನ ಅಂದ್ರೆ ತದೇಕ ಚಿತ್ತರಾಗಿ. ಪ್ರಣಿಧಾನ ಅಂದ್ರೆ ಏಕಾಗ್ರತೆ. ಏಕಾಗ್ರತೆ ತನ್ಮಯತೆ ತತ್ಪರತೆ ಮೂರು. ತತ್ಪರತೆಯೇ ಭಕ್ತಿ, ತನ್ಮಯತೆಯೇ ಧ್ಯಾನ, ತನ್ಮಯತೆ ತತ್ಪರತೆ ತನ್ನಿಷ್ಠ, ಧ್ಯಾನ ತನ್ನಿಷ್ಠ. ಅಲ್ಲಿಯೇ ತದ್ಬುದ್ಧಿ ತದಾತ್ಮಾನಸ್ತನ್ನಿಷ್ಠ ತತ್ಪರಾಯಣ ಭಗವಂತ ಏನಣ್ಣ ಅದನ್ನು ಈ ರೀತಿ ಹೇಳಿದ್ದಾರೆ. ಭಕ್ತಿ ಧ್ಯಾನ ಪ್ರಣಿಧಾನಗಳಿಂದ ಕರೀತಾರೆ ಎಂದ ಸ್ವಾಮಿ. ನಮ್ಗೆ ಭಕ್ತಿ ಮೇಲೆ ಅರ್ಥ ಕೊಟ್ಟಿರ್ಬೇಕು, ಕೊಟ್ಟಿಲ್ಲ ಬಿಟ್ಟು. ಇವಾಗ ಮತ್ತೆ ಪ್ರಶ್ನೆ, ಕಥಂ ಮೊದಲು ಅವಗಮ್ಯತೆ ಸಂಭ್ರಾಸನ ಕಾಲೇ ಪಶ್ಯಂತೀತಿ. ಅಭಿಪ್ರಾಯವಾ ಸ್ವಂತ ಅಭಿಪ್ರಾಯವಾ ಅಥವಾ ಇದಕ್ಕೇನಾದ್ರೂ ಆಧಾರವಿದೆಯೋ? ಹೇಗೆ ಹೇಳ್ತೀರ ನೀವು? ಸಂಭ್ರಾಸನ ಕಾಲದಲ್ಲಿ ಯೋಗಿಗಳು ಈ ಪರಮಾತ್ಮನ ಕಂಡುಕೊಳ್ತಾರೆ ಏನು ಹೇಳ್ತಿದ್ದೀರಲ್ಲ, ಇದೆ ಹೇಗೆ ಗೊತ್ತಾಯ್ತು ನಿಮಗೆ? ಇದಕ್ಕೆ ಆಧಾರ ಏನು ಅಂತ ಕೇಳಿದ್ರೆ ಪ್ರತ್ಯಕ್ಷ ಅನುಮಾನಾಭ್ಯಾಮ್ ಚ. ಪ್ರತ್ಯಕ್ಷ ಮತ್ತು ಅನುಮಾನ, ಪ್ರತ್ಯಕ್ಷ ಅಂದ್ರೆ ಶ್ರುತಿ, ಅನುಮಾನ ಬಂದಿದ್ದಾರೆ. ಶ್ರುತಿ ಸ್ಮೃತಿ ಅಭ್ಯಾಮ ಇತ್ಯರ್ಥ. ಪ್ರತ್ಯಕ್ಷ ಶ್ರುತಿ ಪ್ರಮಾಣ ಪ್ರತಿ ನಿರಪೇಕ್ಷತ್ವ, ಅನುಮಾನ ಸ್ಮೃತಿ ಪ್ರಮಾಣ ಪ್ರತಿ ಸಾಪೇಕ್ಷತ್ವ. ಯಾವ್ದಕ್ಕೆ ಇನ್ನೊಂದು ಅಪೇಕ್ಷೆ ಇದೆಯೋ ಅದು ಅನುಮಾನ, ಯಾವ್ದಕ್ಕೆ ಇನ್ನೊಂದು ಅಪೇಕ್ಷೆ ಇಲ್ಲವೋ ಅದು ಪ್ರತ್ಯಕ್ಷ. ಶ್ರುತಿ ಪ್ರತ್ಯಕ್ಷ ಡೈರೆಕ್ಟ್ ಹೇಳ್ಬಿಡುತ್ತೆ ಹೇಗಿದೆ ಕ್ರಮ ತತ್ವ ಅಂತ. ಅನುಮಾನ ಇನ್ನೊಂದು ಅಪೇಕ್ಷೆ ಪಡುತ್ತೆ, ಅದರ ಸ್ಮೃತಿ
ಸ್ಮೃತಿಗೆ ಶ್ರುತಿ ಬೇಕು. ಶ್ರುತಿ ಮೂಲವಲ್ಲದೆ ಸ್ಮೃತಿಗೆ ಕಿಮ್ಮತ್ತಿಲ್ಲ. ತುಂಬಾ ಸ್ಮೃತಿ ಬಂದ್ಬಿಟ್ಟಿದ್ದಾರೆ. ಗೊತ್ತಾಗುತ್ತೋ ಸಂಸ್ಕೃತ ಶ್ಲೋಕ ಬರೋಲ್ಲ, ಸ್ಮೃತಿ ಸ್ಮೃತಿ ಬಂದ್ಬಿಟ್ಟು 50 ಕ್ರೆಡಿಟ್ ಸ್ಮೃತಿ ಆಗ್ಬಿಟ್ಟಿದೆ. ಅಯ್ಯಪ್ಪಾ ತಲೆ ಕೆಟ್ಟ ಹೋಗುತ್ತೆ ಆ ಸ್ಮೃತಿ ನೋಡ್ತಾ ಕೂತ್ಕೊಂಡ್ರೆ. ಲೋಕಾಕ್ಷಿ ಸ್ಮೃತಿಯಂತೆ ಶಾತಾತಮವಂತೆ ಏನೋ ಸ್ಮೃತಿ. ಅಯ್ಯಪ್ಪ ಒಂದು ಏನ್ ಮಾಡಿದ್ರು ತಪ್ಪು ಅಂತಾರೆ. ಹಿಂಗ್ ಮುಟ್ಕೊಂಡ್ರು ತಪ್ಪು, ಹಿಂಗ್ ಮುಟ್ಕೊಂಡ್ರು ಹಿಂಗಿದ್ರು ತಪ್ಪು, ಹಿಂಗ್ ಬಿಡ್ತೀವಿ ಕೈಕಿ ತೊಳ್ಕೋ ಮೈತ್ರ ಭಾಷಣ ಮಾಡು ಸಾಯಿಸ್ಬಿಡ್ತಾರೆ ಈ ಸ್ಮೃತಿಕಾರರು. ಈ ಎಷ್ಟು ಉಪಾಧಿಯಿಂದ ಎಷ್ಟು ಮಾಡಿಸಿದ್ರು ಇಷ್ಟೇ ಇದ್ರು ಹಳೆ ಬರ ಗೊತ್ತಿಲ್ಲ. ಪ್ರತ್ಯಾತ್ಮನೈತ್ರಿಚ್ಛನ್ ಪರಮಾತ್ಮ ಇಂದ್ರಿಯಗಳನ್ನ ಹೊರಮುಖವಾಗಿ ಕೊರೆದಿರುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಪುರುಷನು ಹೊರಗಡೆಯಲ್ಲಿಯೇ ನೋಡುತ್ತಾರೆ. ಆದರೆ ಯಾವ ಒಬ್ಬ ಲಕ್ಷ ಕೋಟಿಗೊಬ್ಬ ಧೀರನಾದವನು ಅಮೃತತ್ವವನ್ನು ಇಷ್ಟಪಡುತ್ತಾ ತನ್ನ ಇಂದ್ರಿಯನ್ನೆಲ್ಲ ಒಳಮುಖವಾಗಿ ಮಾಡುತ್ತಾ ಪ್ರತ್ಯಾತ್ಮ ಇಚ್ಛಿತು ಪ್ರತ್ಯಾತ್ಮ ಕಂಡ್ಕೊಂಡ್ಬಿಡ್ತಾನೆ ಕೇಳ್ಕೊಂಡ್ಬಿಡ್ತಾನೆ. ಈ ಶ್ರುತಿ ಅಂದ್ರೆ ಇಂದ್ರಿಯನ್ನೆಲ್ಲ ಒಳಮುಖವಾಗಿ ಕಲಿತ್ಕೊಂಡು ಪೂರ್ತಿ ಜಿತೇಂದ್ರಿಯನಾಗಿ ಆತ್ಮಚಿಂತನೆಯಲ್ಲಿ ಮುಳುಗಿದ್ದವನಾಗಿ ವಿಚಾರ ಮಾಡ್ತಾ ಕಂಡ್ಕೊಂಡ್ಬಿಡ್ತಾನೆ. ಶ್ರುತಿ ಹೇಳ್ತಾ ಇದೆ ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ ಸುಖಂ ಪಶ್ಯತೆ ನಿಷ್ಕಲಂ ಧ್ಯಾಯ ಅಜ್ಞಮಾದ್ಯ. ಇಂದ್ರಿಯಾಣ ಪ್ರಸಾದ ಅರ್ಥಂತ ಜ್ಞಾನದ ಪ್ರಸಾದ ಅಂದ್ರೆ ಇಂದ್ರಿಯಗಳೆಲ್ಲ ಶಾಂತವಾಗೋದೇನಿದೆ ಅದೇ ಜ್ಞಾನ ಪ್ರಸಾದ. ಇಂದ್ರಿಯ ಮನಸ್ಸು ಎಲ್ಲವೂ ಸಾತ್ವಿಕತೆ ತಿಳ್ಕೊಬಿಡುತ್ತೆ. ಸಾತ್ವಿಕತೆಯನ್ನು ಹೊಂತು ಅಂತಂದ್ರೆ ಜ್ಞಾನ ಪ್ರಸಾದವಾಯಿತು ಅಂತಂದ. ಅದರಿಂದ ಪರಿಶುದ್ಧ ಅಂತ ಕರೆದವನಾದವನಾಗಿ ತಾನೇ ತನ್ನನ್ನೇ ತನ್ನಲ್ಲಿರ್ತಕ್ಕಂತಹ ನಿಷ್ಕಲವಾದ ಪರಮಾತ್ಮ ಧ್ಯಾನ ಮಾಡ್ತಾ ಕಂಡ್ಕೊಬಿಡ್ತಾನೆ. ನಿಷ್ಕಲವಾದ ಪರಮಾತ್ಮ ಧ್ಯಾನ ಮಾಡೋದ್ರೇನೋ ನಿಷ್ಕಲವಾದ ಪರಮಾತ್ಮ ಸ್ವಲ್ಪ ಉಳಿಯೋದು ಧ್ಯಾನ ಮಾಡುವುದು ಮತ್ತೆ ಸಾತ್ವಿಕವಾಗಿ ಧ್ಯಾನ ತ್ರಿಪುಟಿ ಇದೆ ಅನ್ಕೋಬೇಡ. ಆರಂಭದಲ್ಲಿ ಧ್ಯೇಯಜ್ಞಾತ ಧ್ಯಾನ ತ್ರಿಪುಟಿ ಇದ್ರೂ ಕೂಡ ಆ ಧ್ಯಾನದ ಪರಮಾವಧಿ ಯಾವುದು ಅಂದ್ರೆ ಒಂದಾಗೋದೆ ತನ್ನ ತನ್ನ ಕಳ್ಸ್ಕೊಳ್ಳದೆ ತಾನ್ ತನ್ನ ಬಿಟ್ಕೊಂಡ್ಬಿಡ್ಬೇಕು. ಧ್ಯಾತೃ ಅನ್ನುವಂತ ಅಭಿಮಾನ ಬಿಟ್ಕೊಂಡು ಧ್ಯಾನ ಅನ್ನೋ ಸಾಧನವನ್ನು ಬಿಟ್ಕೊಂಡು ಧ್ಯೇಯದಲ್ಲಿ ತಾನು ಮರ್ಜಾಗ್ಬಿಟ್ಟು ಮರ್ಜಾಗಿರೋನ ಯಾವತ್ತು ಮರ್ಜಾಗದಿರೋ ಕಾಲ ಇಲ್ಲ. ಅಜ್ಞಾನದಿಂದ ನಾನು ಬೇರೆ ತಂದ್ಕೊಡಿದ್ರೆ ಬಿಟ್ಕೋಬೇಕು. ಅಯ್ಯೋ ಬಿಟ್ಕೊಂಡ ಮೇಲೆ ಅಜ್ಞಾನ ಹೋಗುತ್ತೋ, ಅಜ್ಞಾನ ಹೋಗ್ಲೇ ಬಿಟ್ಕೊಳ್ತಾನೋ ಪ್ರಕಾರ ಬಿಟ್ಕೊಂಡ್ಬಿಡ್ಬೇಕು. ಯಾರು ಬಿಟ್ಕೊಳ್ಳೋ ಅಜ್ಞಾನ ಕಳ್ಕೊಂಡು ಅಜ್ಞಾನ ಕಳ್ಕೊಂಡ್ ಮೇಲೆ ಬಿಟ್ಕೊಂಡು ಹೋಗುತ್ತೋ, ಬಿಟ್ಕೊಂಡ ಮೇಲೆ ಅಜ್ಞಾನ ಹೋಗುತ್ತೋ. ಸಮಕಾಲದಲ್ಲಿ ಆಗತ್ತೆ ಕಣ. ಅಜ್ಞಾನ ಹೋಗೋದು ಅಥವಾ ಬಿಟ್ಕೊಳ್ಳೋದು ಗೊತ್ತಾಗೋದು ಮೂರಲ್ಲ. ಎಷ್ಟು ಪರಮಾಚಾರ್ಯರು ಹೇಳಿದ್ರಂತೆ ಒಂದ್ಸಲ ಪ್ರವಚನದಲ್ಲಿ ಈ ತತ್ವಾನುಭವ ಹೇಗಾಗುತ್ತೆ ಅದು ತತ್ವಾನುಭವಿ ಮಾತ್ರ ಗೊತ್ತಾಗುತ್ತೆ ಹೊರತು ಬಾಕಿ ಯಾವ ಪಂಡಿತರಿಗೂ ಯಾವ ಶಾಲೆಗೂ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಅದು ಪರೋಕ್ಷವಾಗತ್ತೆ ಹೊರತು ಅನುಭವ ಆಗಲ್ಲ. ತತ್ವಾನುಭವಿಯೇ ತತ್ವಾನುಭವ ಹೇಗಾಗತ್ತೆ ಹೇಗಾಗಿರುತ್ತೆ ಅನ್ನೋದನ್ನ ಕಂಡ್ಕೊಳ್ತಾನೆ ಹೊರತು ಮತ್ತೊಬ್ಬರಿಗೆ ಎಷ್ಟು ಊಹೆ ಮಾಡಿದ್ರೆ ತತ್ವಾನುಭವವನ್ನು ಮಾಡ್ಕೊಳಕ್ಕಾಗಲ್ಲ ಕಂಡ್ಕೊಳಕ್ಕಾಗಲ್ಲ. ಊಹೆಯಿಂದ ಕೊಟ್ಟಾಗಲ್ಲ ಊಹೆ ಮಾಡೋದಾಗಲ್ಲ. ಅದಕ್ಕೆ ಗೋಡ್ಬ ತಚ್ಚಲೋಕೋ ರಗಾಹರಿ ಗೊತ್ತಾಗೋದಿಲ್ಲ. ಅದು ಒಂದು ರೀತಿ ಭಗವಂತನ ಅನುಗ್ರಹ ಅಂತೂ ಹೇಳ್ಬೋದು, ಗುರುಗಳ ಪ್ರಸಾದ ಅಂತೂ ಹೇಳ್ಬೋದು, ಅಥವಾ ತನ್ನ ತನ್ಮೇಲೆ ತನ್ನಿಷ್ಠತೆಯಿಂದ ಆದದ್ದು ಅಂತ ಹೇಳೋದು. ಏನೇ ಅದು ಗೊತ್ತಾಗುವಾಗ ಹೇಗೆ ಗೊತ್ತಾಗತ್ತೆ ಅಂತ ಗೊತ್ತ ಮಾಡ್ಕೊಂಡವನಿಗೆ ಗೊತ್ತಾಗತ್ತೆ ಹೊರತು ಏನ್ ಮಾಡುದು ಹೊರಡೆಯಿಂದ ಊಹೆ ಮಾಡುವವನಿಗೆ ಈ ಗೊತ್ತಾಗುತ್ತೆ ಆ ಗೊತ್ತಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹೇಳ್ಬೋದು ವಾಕ್ಯಾರ್ಥ ಜ್ಞಾನ ಹಮಗಾಗಿ ಗೊತ್ತಾಗತ್ತೆ, ಅಜ್ಞಾನ ಹೋಗ್ಕೊಳ್ಳಿ ಗೊತ್ತಾಗುತ್ತೆ, ತಾನು ಅನಾತ್ಮನ ಬಿಟ್ಕೊಂಡಾಗ ಗೊತ್ತಾಗುತ್ತೆ, ತಾನು ಸಾಕ್ಷಿಯಾಗಿ ನಿಲ್ಲೋದನ್ನ ಗೊತ್ತು ಮಾಡ್ಕೋಬಹುದು ಅಂತ ಎಷ್ಟೆಲ್ಲ ಹೇಳಿದ್ರು ಕೂಡ ಹೇ ಸಾಕ್ಷಿಯಾಗಿ ನಿಲ್ಲೋದು ಅಂದ್ರೆ ಏನು, ಅನಾತ್ಮನ ಬಿಟ್ಕೊಳ್ಳೋದು ಅಂದ್ರೆ ಎಂತ ಬಿಟ್ಕೊಳ್ಳೋದು, ಅಂಗಿ ಆದ್ರೆ ಜುಬ್ಬಾದ್ರೆ ತಗೋಬಹುದು, ಅನಾತ್ಮನ ಹೆಂಗ್ ಬಿಟ್ಕೊಳ್ಳೋದು, ಕಟ್ಕೊಂಡೋದ್ರು ಸೇರ್ಕೊಂಡೋದ್ರು ಬಿಟ್ಕೊಳ್ಳೋದು ಅಂದ್ರೆ ಹೆಂಗೆ, ವಿವೇಕ ಇದ್ರೆ ಬಿಟ್ಕೊಳ್ಳೋದಂತೆ. ವಿವೇಕ ಬಿಟ್ಕೊಳ್ಬೇಕು, ಅನಾತ್ಮ ಬೇಕು, ಅನಾತ್ಮದಲ್ಲೇ ಇದ್ದು ಅನಾತ್ಮದ ಬುದ್ಧಿಯಿಂದ ಅನಾತ್ಮನ ಬಿಟ್ಕೋಬೇಕು ಅಂದ್ರೆ ಬುದ್ಧಿಯಲ್ಲೇ ಇದ್ದು ಬುದ್ಧಿಯಿಂದ ಬುದ್ಧಿ ಅಭಿಮಾನ ಬಿಟ್ಕೋಬೇಕಂತೆ.
ಬುದ್ಧಾವೇ ವಿವೇಕೋಯಂ ಯದ್ ಅನಾತ್ಮತೆಯ ಭಿದ ಬುದ್ಧಿಮೇವೋಪಮೃದ್ನಾದಿ ಕಠಿಣೀಂಚ ಫಲಂ ಯಥಾ ಅಂತ. ಇನ್ನು ಬುದ್ಧಿ ಪರಬುದ್ಧ ಬುದ್ಧಿಯೇ ಬುದ್ಧಿಯನ್ನು ಬುದ್ಧಿಯಿಂದ ಬುದ್ಧಿಯನ್ನು ಬಿಟ್ಕೊಳ್ತಂತೆ. ಹಾಗೆ ಬಾಳೆ ಮರವೇ ಬಾಳೆ ಕೊನೆಯನ್ನು ಬಿಟ್ಕೊಂಡು ತನ್ನ ತಾನು ನಾಶ ಮಾಡ್ಕೊಳ್ತೋ, ಹಾಗೆ ಬುದ್ಧಿಯೇ ಬುದ್ಧಿಯಿಂದಲೇ ಬುದ್ಧಿಯನ್ನು ಬಿಟ್ಕೊಳ್ತಾ ಬುದ್ಧಿಗೆ ಸಾಕ್ಷಿಯಾದದ್ದನ್ನ ಬುದ್ಧಿ ನಂಗೆ ಗೊತ್ತಾಗೋದಲ್ಲ ನಿಶ್ಚಯ ಮಾಡ್ಕೊಳುತ್ತೆ. ಹಬ್ಬ ಇದೇನೋ, ಇದೊಂದು ಶಬ್ದದ ಕಸರತ್ತೋ, ಇದು ಅನುಭವದ ವಿಶ್ಲೇಷಣೆಯೋ, ಏನೋ ಪರಿ ಜ್ಞಾನಪ್ರಸಾದೇನ ಸಿದ್ಧಸತ್ವ ಜ್ಞಾನಪ್ರಸಾದದಿಂದ ಪ್ರಸಿದ್ಧ ಅಂತ ಕರೆದವನಾಗಿ ಆಮೇಲೆ ನಿಷ್ಕಲವಾದ ಧ್ಯಾನ ಮಾಡ್ತಾ 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 ಆ ಪೂರ್ಣ ಅನಾಥ ಪ್ರಪಂಚ ಬಿಟ್ಕೊಂಡು ಅದೇ ಸ್ಮೃತಿರಬಿ ಸ್ಮೃತಿರಬಿ ಮುಖ್ಯ ಧರ್ಮ ಹೇಳುತ್ತೆ ಶಾಂತಿ ಪರ್ವದಲ್ಲಿ. ಎಂ ವಿನಿದ್ರಾಹ ಚಿತುಶ್ವಾಸಾಹ ಸಂತುಷ್ಟಾ ಸಂಗೀತೇಂದ್ರಿಯಾಹ ಪಶ್ಯಂತಿ ಯುಜಾನಾಹ ಪಶ್ಯಂತಿ ಯುಜಾನಾಹ ಯೋಗಾತ್ಮನೇ ನಮಃ ಯೋಗಾತ್ಮನೇ ನಮಃ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಮಾದ್ಯಾ. ಯಾವ ಪರಮಾತ್ಮನ್ನ ನಿದ್ರೆಯನ್ನು ಕೂಡ ಕಡೆಗಣಿಸಿ ನಿದ್ರೆಯನ್ನು ಕೂಡ ಹೆಚ್ಚಾಗಿ ಮಾಡಿದೆ ಶ್ವಾಸೋಚ್ಛ್ವಾಸವನ್ನು ಜಯ ಮಾಡಿಕೊಂಡು ಪ್ರಾಣಾಯಾಮ ಪ್ರತ್ಯಾಹಾರದಿಂದ ಸರಿಯಾದ ನಿಯಮ ಮಾಡಿಕೊಂಡು ಯಾವಾಗಲೂ ಹೊರಗಿನ ಯಾವ ಅನ್ನರಸಾದಿ ಇಲ್ಲಿಯೇ ಹೋದ್ರು ಕೂಡ ಸಂತುಷ್ಟರಾಗಿರ್ತಾರೆ. ಬಾಹ್ಯ ರಸ ಲಾಭ ವರ್ಜಿತ ಸಂತೋಪಿ ಸಂತುಷ್ಟ. ಹೊರಗಿನ ಅನ್ನಪಾನಾದಿ ರಸಗಳು ಇಲ್ಲಿಯೇ ಹೋದರೂ ಕೂಡ ಆತ್ಮಾರಾಮವಾಗಿ ಆತ್ಮನ್ನೇ ಧ್ಯಾನ ಮಾಡುತ್ತಾ ಸಂತುಷ್ಟರಾಗಿರ್ತಾರೆ. ಅವರ ಸಂತೋಷಕ್ಕೆ ಕಾರಣ ಆತ್ಮನೇ. ಇಂದಿನೆಲ್ಲ ಒಳಮುಖವಾಗಿ ಎಳ್ಕೊಂಡಿದ್ದಾರೆ. ಎಳ್ಕೊಂಡವರಾಗಿ ಅವರು ಇಡೀ ವಿಶ್ವವನ್ನೇ ಬೆಳಗುತ್ತಿರುವಂತಹ ಚೈತನ್ಯ ರೂಪನಾದ ಪರಮಾತ್ಮನ್ನ ಅಲ್ಲಿಯೇ ಚನ್ಮಯತೆಯಿಂದ ಕೂಡಿಕೊಂಡವರಾಗಿ ಕಂಡುಕೊಳ್ತಾರೆ. ಯಾವ ಪರಮಾತ್ಮನ್ನು ಕಂಡುಕೊಳ್ಳುತ್ತಾರೋ ಅಂತ ಯೋಗ ರೂಪನಾದ ಪರಮಾತ್ಮನಿಗೆ ನಮಸ್ಕಾರ. ಯೋಗಾತ್ಮೇ ಯೋಗ ಸ್ವರೂಪಾಯ ಯೋಗ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರ. ಭೀಷ್ಮರು ಮಾಡಿರೋದು ದ್ರೋಣಾಚಾರ್ಯರು ಪ್ರಾಣೋತ್ತಮ ಕಾಲದಲ್ಲಿ ತಾವೇ ಔಪಚಾರಿಕ ಧ್ಯಾನ ಮಾಡ್ತಾ ಮಾಡ್ತಾ ತಮ್ಮ ಇಂದ್ರಿಯವನ್ನ ಮನಸ್ಸಿನಲ್ಲೂ ಮನಸ್ಸನ್ನ ಬುದ್ಧಿಯಲ್ಲೂ ಬುದ್ಧಿಯನ್ನ ಮಹಾನಾತ್ಮನು ಮಹಾನಾತ್ಮನ ಪುರುಷ ಪರಪುರುಷನಲ್ಲೂ ಲಯಗೊಳಿಸಿ ಬಾಧ್ಯ ಮಾಡಿಕೊಂಡು ಅವರು ಮೂರ್ಧನ್ಯ ನಾಡಿಯಿಂದ ಹೊರಟೋದ್ರು. ಭೀಷ್ಮರು ಪರಮಾ ಶರತರ್ಪ ಸಭಾ ಆಶೀನರಾಗಿ ಶಯಾನರಾಗಿ ಶರತರ್ಪದಲ್ಲಿ ಮಲಗಿದವರಾಗಿ ಪರಮಾತ್ಮನ್ನೇ ನೋಡ್ತಾ ಬಂದ್ಬಿಟ್ಟು ಆ ಪರಮಾತ್ಮ ಕೃಷ್ಣ ಪರಮಾತ್ಮ ಬಂದ ಅವನನ್ನೇ ನೋಡ್ತಾ ಅವನ ಸ್ತೋತ್ರ ಮಾಡ್ತಾ ಮಾಡ್ತಾ ಅವನಲ್ಲೇ ಬಂದ ಹೇಳ್ತಾ ಹೇಳ್ತಾ ಹೇಳ್ತಾನೆ ಪ್ರಾಣ ಹೊಂದ್ಬಿಡ್ತು. ವರ್ಣನೆ ಮಾಡು ಭೀಷ್ಮ ಧರ್ಮರಾಜನಿಗೆ ಎಲ್ಲ ರಾಜಧರ್ಮ ಎಲ್ಲ ಧರ್ಮ ಉಪದೇಶ ಮಾಡಿದ ಮೇಲೆ ಕೊನೆಗೆ ಭೀಷ್ಮಸ್ತವರ ಸ್ತೋತ್ರ ಮಾಡಿಬಿಟ್ಟು ಪರಮಾತ್ಮನೇ ಒಂದಾದ್ರು ಅಂತ ಭಾರತ ಮಹಾಭಾರತದ ಕಥೆ ಬರುತ್ತೆ. ಇಬ್ಬರು ಮಹಾತ್ಮರೇ, ದ್ರೋಣಾಚಾರ್ಯರು ಮಹಾತ್ಮರು, ಭೀಷ್ಮಾಚಾರ್ಯರು ಮಹಾತ್ಮರು. ಯೋಗಿನ ಸ್ತಂಭ ಆ ಯೋಗಿಯನ್ನ ಆ ಭಗವಂತನನ್ನ ಸನಾತನಾದ ಭಗವಂತನನ್ನ ಯೋಗಿಗಳು ಕಂಡುಕೊಳ್ತಾರೆ. ಯೋಗಿಗಳು ಅದರಲ್ಲಿ ತನ್ಮಯತೆ ಬಂದು ಕಂಡುಕೊಳ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಇದನ್ನು ವರ್ಣನೆ ಮಾಡಿದೆ. ಓಂ ಪ್ರಕಾಶಾದಿತ್ಯ ವೈಹೇ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸ ಪ್ರಕಾಶಾದಿಗಳಂತೆ ಇಲ್ಲಿ ವಿಶೇಷವಿಲ್ಲ ಅಂತ. ಸೂರ್ಯ ಪ್ರಕಾಶ ಚಂದ್ರನ ಪ್ರಕಾಶ ಹೇಗೆ ಸಾಮಾನ್ಯವಾಗಿರ್ತಕ್ಕಂಥ ಇಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಸಾಮ್ರಾಜ್ಯ ಸಾಮ್ರಾಜಕ ಭಾವ ಭೇದ ಒಪ್ಕೊಂಡ್ಮೇಲೆ ಹೆಂಗೆ ಇವನು ಆ ತನ್ನ ಇದನ್ನು ಕಟ್ಕೋತಾನೆ? ಭೇದ ಇಟ್ಕೊಂಡೇ ತಾನೆ ಕಂಡ್ಕೊಂಡಿದ್ದು. ಭೇದ ಉಳಿದೇ ಆಗಿರ್ತಲ್ಲ, ಭೇದವನ್ನು ಹೆಂಗೆ ಇದು ಮಾಡ್ತಾನೆ? ಅಪ್ಪ ಒಂದು ಹಂತಕ್ಕೆ ಭೇದ ಇಟ್ಕೊಂಡು ಆರಾಧನೆ ಮಾಡ್ತಾ ಇದ್ರು ಗೊತ್ತಾಗುತ್ತಲೇ ಭೇದ ಕಿತ್ತೋಗತ್ತೆ. ಪ್ರಕಾಶದಂತೆ ದೃಷ್ಟಾಂತ, ಪ್ರಕಾಶವು ಕರ್ಮದಲ್ಲಿ ಸವಿಶೇಷವು ಆದ್ರೆ ಸ್ವರೂಪದಲ್ಲಿ ಅಭೇದ. ಕರ್ಮದಲ್ಲಿಂದೇ ತಾನು ಯಾವುದನ್ನು ವ್ಯಾಪಿಸ್ಕೊಳತ್ತೋ, ಗಡಿಗೆ ಮೇಲೆ ಬಿದ್ದ ಬೆಳಕು, ಬಟ್ಟೆ ಮೇಲೆ ಬಿದ್ದ ಬೆಳಕು, ಪುಸ್ತಕದ ಮೇಲೆ ಬಿದ್ದ ಬೆಳಕು ವಿಶೇಷವಾಗುತ್ತೆ. ಆದ್ರೆ ಬೆಳಕು ಅನ್ನೋದು ಸಾಮಾನ್ಯವಾಗಿದೆ. ಹಾಗೆ
ನಾನು ಸಾಮ್ರಾಜ್ಯ ಸಾಮ್ರಾಜಕ ಭಾವಾಭಿಮತ ಮಾತೃ ಪರಾಪರಾತ್ಮನು ಅಂದ್ರೆ ಪರೇತರಾತ್ಮನೋ ಅದಕ್ಕ ಪರೇತರಾತ್ಮನೋ ಅನ್ಯತ್ವ ಸ್ಯಾತ್ ಹರಿಯ ಯಾಕೆ ತಿದ್ಕೊಂಡೇ ಇಲ್ಲ ನಾನು ಪರಾಪರಾತ್ಮನು ಇನ್ನೊಬ್ಬರಾದ ಜೀವ ಪರ ಅಪರಾತ್ಮ ಅಂತ ಹಾಗು ಪಾಠ ಇದೆ ಕಣ ಪರಾತ್ಮ ಅಪರಾತ್ಮ ಜೀವಾತ್ಮ ಪರಮಾತ್ಮ ಪರಾತ್ಮ ಇತರಾತ್ಮ ಜೀವಾತ್ಮ ಅರ್ಥ ಒಂದೇ ಪರೇತರಾತ್ಮ ಅಂದ್ರು ಪರಮಾತ್ಮ ಜೀವಾತ್ಮ ಪರಾಪರಾತ್ಮ ಅಂದ್ರು ಜೀವಾತ್ಮ ಪರಮಾತ್ಮ ಅಂತ ಬೇರೆ ಅಂತ ಆಗುತ್ತಲ್ಲ ಪರೇತರಾತ್ಮನೋ ಪರಾಪರಾತ್ಮನೋ ಅದಕ್ಕೆ ಚಿತ್ರ ಅರ್ಥ ಒಂದೇ ಆಗಿದೆ ಅಂತ ಶಂಕರಾಚಾರ್ಯ ಏನ್ ಬರೆದಿದ್ರು ಗೊತ್ತಾಗ ಪರೇತರಾತ್ಮನು ಬರೆದಿದ್ರು ಪರಾಪರಾತ್ಮ ಬರೆದಿದ್ರು ಮೂರನೇ ಅಧ್ಯಾಯ ಎರಡನೇ ಪಾದ ಎಲ್ಲ ನಮ್ಗೆ ಸಾಮಿ ಬಿಡಿಸ್ದೆ ಬಿಡಿಸಿಲ್ಲ ಎಲ್ಲ ಇದ್ರೆ ಅದನ್ನ ಇಲ್ಲಿ ಪರಿಸರ ಇದೆ ಇಲ್ಲಿ ಪರಾಪರ ಅಲ್ಲ ಸಾಮ್ರಾಜ್ಯ ಸಾಮ್ರಾಧಕ ಸಾಮ್ರಾಜ್ಯ ಯಾವ ಪರಮಾತ್ಮ ಸಾಮ್ರಾಧಕ ಇವ್ರನ್ನ ಒಪ್ಕೊಂಡ್ಬಿಟ್ಟ ಮೇಲೆ ಪರಮಾತ್ಮನಿಗೂ ಶಿವಾತ್ಮನಿಗೂ ಭೇದ ಇದೆ ಅಂತ ಆಯ್ತಲ್ಲ ಅಂತ ನೆನಪಿಚ್ಚದೆ ಹಾಗೆ ನಾನು ಒಪ್ಕೊಂಡಿಲ್ಲ ಪ್ರಕಾಶ ಸವಿತ ಪ್ರಭೃತಯ ಅಂಗುಲಿ ಕರಕೋದಕ ಅಂಗುಲಿ ಕರಕೋದಕ ಪ್ರಭೃತಿಷು ಅಂಗುಷು ಉಪಾಯಿಭೂತಿಷು ಸುವಿಶೇಷ ಇವ ಅವಭಾಸಂತಿ ಹೇಗೆ ಪ್ರಕಾಶ ಆಕಾಶ ಪ್ರಕಾಶಾಕಾಶ ಸವಿತ ಪ್ರಕಾಶ ಆಕಾಶ ಸೂರ್ಯ ಮುಂತಾದವರು ಉಗುರು ಉಂಗುಲಿನ ಬೆರಳು ಬೆರಳು ಕುಡಿಕೆ ನೀರು ಮುಂತಾದ ಜಾಗಗಳಲ್ಲಿ ಆ ಕರ್ಮನ ವಿಷಯದಲ್ಲಿ ಉಪಾದಿಯಾಗತಕ್ಕದ್ದಲ್ಲಿ ಸವಿಶೇಷವಾಗಿರುವಂತೆ ತೋರುತ್ತೆ. ಚಟ್ಪಟ್ಟಾದ ಉಗುರಲ್ಲಿ ಉಗುರು ಅಂತ ಬಂದ ಬೆರಳು ಚಟ್ಪಟ್ಟಾದ ಬೆರಳಲ್ಲಿ ಚಟ್ಪಟ್ಟಾದ ಪ್ರಕಾಶ ತೋರುತ್ತೆ. ಕುಡಿಕೆಯಲ್ಲಿ ಕುಡಿಕತಕ್ಕಂಥ ಆಕಾಶ ತೋರುತ್ತೆ. ನೀರಿನಲ್ಲಿ ನೀರತಕ್ಕಂಥ ಸೂರ್ಯಾದ ಪ್ರತಿಬಿಂಬ ಬರುತ್ತೆ. ನೀರುಪಾದಿಯಲ್ಲಿ ಸೂರ್ಯಸಿದ್ಧ ಪ್ರತಿಬಿಂಬ ಆಗತಕ್ಕ ಹಾಗೆ ಆ ಬೆರಳಿಗೆ ತಕ್ಕ ಹಾಗೆ ಬೆಳಕು ಕುಡಿಕೆ ತಕ್ಕ ಹಾಗೆ ಆಕಾಶ ಹೇಗೆ ಉಂಟಾಗುತ್ತದೆಯೋ ಸವಿಶೇಷ ಇವ ವಿಶೇಷದಿಂದ ಕೂಡಿಕೊಂಡದ್ದಾಗಿ ಬೆಳಕು ಮತ್ತು ಆಕಾಶ ವಿಶೇಷವುಳ್ಳದ್ದಾಗಿ ತೋರುತ್ತೆ. ಮತ್ತು ಸೂರ್ಯ ಬೆಳಕು ಆಕಾಶ ಸೂರ್ಯ ಮೂರು ಉದಾಹರಣೆ. ಬೆಳಕು ಬೆರಳದ ಮೇಲೆ, ಆಕಾಶ ಗಡಿಗೆಯಲ್ಲಿ, ಸೂರ್ಯ ನೀರಿನಲ್ಲಿ. ವಿಶೇಷವಾಗಿ ತೋರು ಹಾಗೆಯೇ ಉಪಾಧೀನ ತೋರು ಹಾಗೆಯೇ ತೋರುತ್ತೆ ಹೊರತು ನಿಜವಾಗಿಲ್ಲ. ನಂತರ ಸ್ವಾಭಾವಿಕೀ ವಿಶೇಷಾತ್ಮತಾಂ ಜಹತಿ
ಇದ್ದಾನ ವಿಶೇಷವಿಲ್ಲದೆ ಇರೋದು ಅಂದ್ರೆ ಕೈಯನ್ನು ಕೈ ಬಿಡೋದ. ಆಕಾಶವಾಗಲಿ ಬೆಳಕಾಗಲಿ ತನ್ನ ಅವಿಶೇಷತೆ ಸಹಜತೆ ಏನಿದೆ ಅದನ್ನ ಕೈ ಬಿಡಲ್ಲ. ಸೂರ್ಯನು ತನ್ನ ಸಹಜ ಕೈ ಬಿಡಲ್ಲ. ಉಪಾಧಿಯಿಂದ ಬೇರೆ ತರಹ ತೋರುತ್ತೆ. ಏವಂ ಉಪಾಧಿ ನಿಮಿತ್ತೇವಾಯ ಆತ್ಮಭೇದ. ಉಪಾಧಿ ದೇಹೇಂದ್ರ ಉಪಾಧಿ ನಿಮಿತ್ತವಾಗಿಯೇ ಈ ಆತ್ಮಭೇದ ತೋರ್ತಾ ಇದೆಯೇ ಹೊರತು ವಸ್ತುತಃ ಆತ್ಮಭೇದ ಸಂಪ್ರಾಜ್ಯ ಸಂಪ್ರಾದಕಾಯ ಭಾಗ ಇಲ್ಲ. ಸ್ವತಸ್ತು ಐಕಾತ್ಮ್ಯಮೇವ. ರೂಪದಿಂದ ಹೇಳೋದಾದ್ರೆ ಐಕಾತ್ಮವೇ ಇರ್ತಕ್ಕದ್ದು, ಅದ್ವಿತೀಯ ಪರಬ್ರಹ್ಮ ಒಂದೇ ಇರ್ತಕ್ಕದ್ದೇ ಹೊರತು ವ್ಯತಿರಿಕ್ತವಾಗಿ ಪ್ರಪಂಚವೂ ಇಲ್ಲ, ಜೀವರೂ ಇಲ್ಲ, ಉಪಾಧಿಗಳು ಇಲ್ಲ, ಯಾವ ಸಾಧ ಪ್ರಮಾಣ ಶಾಸ್ತ್ರ ಏನೂ ಇಲ್ಲ, ಎಲ್ಲ ಕಲ್ಪಿತರು. ತಥಾ ಹಿ ವೇದಾಂತೇಷು ಅಭ್ಯಾಸೇನ ಅಧಿಕ ಜೀವಪ್ರಾಜ್ಞೋ ಅಭೇದ ಪ್ರತಿಪಾದ್ಯತೆ. ಆದ್ದರಿಂದಲೇ ವೇದಾಂತಗಳಲ್ಲಿ ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಅಂತ ರಿಪೀಟ್ ಆಗಿ ಜೀವಪ್ರಾಜ್ಞರೊಳಗೆ ಅಭೇದವಾಗಿ ಸ್ವರೂಪವನ್ನು ಅಭೇದವನ್ನು ಪ್ರತಿಪಾದನೆ ಮಾಡುತ್ತೆ ಅನೇಕ ಬಾರಿ ಅಸಕೃತ ಅಂದ್ರೆ ಅನೇಕ ಕಡೆ ಚತುರ್ಪದಿ ಅಯಮಾತ್ಮ ಬ್ರಹ್ಮ ವಿಜ್ಞಾನಂದಂ ಬ್ರಹ್ಮಾಂಡ ಈ ರೀತಿಯಾಗಿ ಜೀವಾತ್ಮ ಪರಮಾತ್ಮಗಳಿಗೆ ಅಭೇದವನ್ನ ಅನೇಕ ಬಾರಿ ವೇದಾಂತಗಳಲ್ಲಿ ಉಪದೇಶ ಮಾಡ್ತಾ ಕಂಡು ಬರ್ತಾ ಇರೋದ್ರಿಂದ ಸ್ವರೂಪದಿಂದ ವಿಶೇಷರಹಿತವಾಗಿ ಉಪಾಧಿರಹಿತವಾಗಿ ಏಕವಾಗಿ ನಿರ್ವಹ ಇದೆ. ಉಪಾಧಿಯಿಂದ ವಿಶೇಷವುಳ್ಳದಂತೆ ತೋರುತ್ತೆ. ಉಪಾಧಿ ಇಟ್ಕೊಂಡಾಗ ನೀವು ಸಂಪ್ರಾಧಕ ಪರಮಾತ್ಮ ಸಾಮ್ರಾಜ್ಯ ಆಗ್ತಾನೆ. ಉಪಾಧಿ ಬಿಟ್ಟರೆ ಅದ್ವೈತ ಸ್ವರೂಪದಲ್ಲಿ ಉಪಾಸ್ಯ ಉಪಾಸಕ ಭೇದ ಇಲ್ಲ. ಅಧ್ಯಾತ್ಮ ದೃಷ್ಟಿಯಿಂದ ಬಂದದ್ದು ತಾನು.